ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ನಿಮಗೆ ಇವತ್ತಿನ ದಿವಸ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಏನಪ್ಪ ಅಂತಂದ್ರೆ, ನಿಮಗೂ ಕೂಡ ಈ ಒಂದು ವಿಷಯ ಗೊತ್ತು ಇದ್ದೇ ಇರುತ್ತೆ. ಯಾಕಂತಂದ್ರೆ ನಿಮ್ಮ ಮನೆಗೆ ಒಬ್ಬರು ನಿಮ್ಮ ವಂಶಾವಳಿಯ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಬಂದಿರ್ತಾರೆ. ಅವರು ಹೆಳವರು ಅಂತಂದು ಹೇಳಿ ಕರೀತಾರೆ. ಅವರು ನಿಮ್ಮ ಮನೆಯ ಮಾಹಿತಿಯನ್ನು ಹೇಳುವಂಥವ್ರನ್ನ ಹೆಳವರು ಹೇಳುವವರು ಅಂತ ಇರುತ್ತೆ. ಬಟ್ ಅದು ಹೆಳವರು ಅಂತ ಹೇಳ್ತಾರೆ. ನೇರವಾಗಿ ಆ ಒಂದು ಮಾಹಿತಿಯನ್ನು ಹೇಳಲಿಕ್ಕೆ ಹೊರಡ್ತೀನಿ. ನಾನು ನನ್ನ ಪಕ್ಕದಲ್ಲಿಯೇ ಒಂದು ನಿಮಗೆ ಒಂದು ಜೋಪಡಿ ಅಂದ ಆಕಾರದಲ್ಲಿ ಕಾಣಿಸ್ತಾ ಇದೆ. ಆ ಒಂದು ಜೋಪಡಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬದುಕನ್ನು ಕೇಳಿ ತಿಳ್ಕೊಳ್ಳೋಣ. ಅವರು ಬೇರೆ ಯಾರೂ ಅಲ್ಲ, ಹೆಳವರು ಅಂತ ಹೇಳಿ. ಆ ಹೆಳವರ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಾಯಿ ಕಡಿತ್ಕೊಂಡ್ರೆ ನಮಸ್ಕಾರ ರೀ ಅವರೇ. ನಮಸ್ಕಾರ, ಆರಾಮದಿರಿ? ನಮಸ್ಕಾರ ಅಜ್ಜಿ. ಓಕೆ, ಕುತ್ಕೊಳ್ಳೋಣ. ಹಾಂ, ಕುತ್ಕೊಳ್ಳಿ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ. ಬನ್ನಿ, ನಾನು ಇವತ್ತಿನ ದಿವಸ ಹೆಳವರ ಮನೆಯಲ್ಲಿದ್ದೀನಿ. ಆ ಹೆಳವರ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಹೆಳವರು ಕೂತಿದ್ದಾರೆ. ಅವ್ರ ಹೆಸರೇನು, ಅವರ ಹೆಳವರ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ಓಕೆ, ನಮಸ್ತೆ ಅಣ್ಣ. ತಮ್ಮ ಹೆಸರು? ನಮ್ಮ ಹೆಸರು ಮಹಾದೇವ. ಮಹಾದೇವಪ್ಪಣ್ಣ. ಮಹಾದೇವಪ್ಪಣ್ಣರ, ನಿಮ್ಗೆ ಹೆಳವರು ಅಂತ ಕರೀತಾರಲ್ಲ, ಯಾಕೆ ಹೆಳವರು ಅಂತ ಕರೀತಾರ? ಯಾಕಂದ್ರೆ ಸರ್, ನಮ್ದು ಮೊದಲು ಎಲ್ಲ ನಾವು ಹೆಳವರು ಅಂದ್ರೆ ಸರ್, ನಾವು ಮನೆ ಮನೆಗೆ ಹೋಗಿ ಕಸ ನಾವು ಅವ್ರ ವಂಶ ವೃಕ್ಷನ ಹೇಳ್ತೀವಿ. ಹೇಳಿ ಅವ್ರದ್ದು ಎಲ್ಲಿದ್ರು, ಎಲ್ಲಿಂದ ಬಿಟ್ಟು ಬಂದಾರು, ಅವ್ರ ಬೆಡಗ, ಅವ್ರ ಮನೆದೇವರು, ಅವ್ರು ಯಾವ್ರಿಂದ ಬಂದರು, ಎಲ್ಲಿಂದ ಬಂದರು, ಅವ್ರ ಗುರುಗಳು ಎಲ್ಲ ಹೇಳ್ತೀವಿ ಸರ್. ಆಯ್ತು ರೀ. ಮತ್ತೆ ಅಲ್ಲಿಂದ್ರ ಮತ್ತೆ ಹಂಗೆ ಒಂದು ಊರಿಂದ ಒಂದು ಊರು ಹೋಗ್ತೀವಿ ಸರ. ಹೋದ ಅಂದ್ರೆ ಒಂದು ಊರಲ್ಲಿ ನಾವು 8 ದಿನ ಇರ್ತೀವಿ, ಒಂದು 15 ದಿನ ಇರ್ತೀವಿ ಸರ. ಅಲ್ಲಿಂದ್ರ ಮತ್ತೆ ಮುಂದಿನ ಊರು ಚಲಾವಣೆ ಮಾಡ್ತೀವಿ ಸರ್. ಹಂಗೆ ಹೋಗ್ತಾ ಇರ್ತೀವಿ ಸರ. ಅಣ್ಣ, ಈಗ ಈ ಹೆಳವರ ಬದುಕು ನಿಮ್ದು ಯಾವಾಗಿಂದ ಶುರು ಆಗ್ತಿದ್ದು? ಹಂಗ ಇದು ಹೆಳವರು ಹೇಳಬೇಕು ಅನ್ನೋದು, ನೀವು ಮೂಲತಃ ಎಲ್ಲಿಯವ್ರು ನೀವು? ನಮ್ದು ಮೂಲತಃ ಸರ, ನಮ್ಮ ಹಿರಿಯರು ಹೇಳ್ತಾ ಇದ್ದಂಗೆ ನಮ್ದು ಮೊದಲು ಆಂಧ್ರ ಅಂತ ಸರ್. ಆಂಧ್ರದವ್ರು? ಆಂಧ್ರ ಸರ್. ಅಲ್ಲಿಂದ ಬಂದಿರ? ಹೌದು ಸರ್, ಅಲ್ಲಿಂದ ಬಂದ್ರು. ನಮ್ದು ಸರ್ ಕರ್ನಾಟಕಕ್ಕೆ ಹೆಂಗ್ ಬಂದ ಊರು? ಅದು ಹೆಂಗ್ ಬಂದ, ನಮ್ ಹಿರಿಯರು ಅಲ್ಲಿಂದ ಬಿಟ್ಟು ಬಂದಾರೆ ಸರ್. ಇಲ್ಲಿಂದ ಬಂದು ಕರ್ನಾಟಕ ನೆಲೆಸಿದ್ದಾರೆ ಸರ್. ನಮ್ದು ಹೆಂಗಪ್ಪ ಅಂದ್ರೆ ಬಸವಣ್ಣವರ ಕ್ರಾಂತಿ ಕಾಲದಿಂದ ಹೇಳುವ ಇದು ಕಾಯಕ ಸರ್. ಇಲ್ಲ, ನನಗೆ ಅದು ಡೌಟ್ಸ್ ಏನಪ್ಪ ಅಂದ್ರೆ ತಲೆಯೊಳಗ ಕೊರೆಕತ್ತಿ. ಈಗ ನೀವು ಈಗ ಇರೋದ ಎಲ್ಲಿ ನೀವು? ನಾವ್ ಇರೋದು ಸರ್ ಈಗ ನಮ್ದು ಹಳಿಯಾಳ ತಾಲೂಕು ಹೊಸಾಡಗಲಿ ಅಂತ, ಕಾರವಾರ ಜಿಲ್ಲೆ. ಹಳಿಯಾಳ ತಾಲೂಕು? ಕಾರವಾರ ಜಿಲ್ಲಾ? ಕಾರವಾರ ಜಿಲ್ಲಾ ಹಳಿಯಾಳ ತಾಲೂಕು ಹೊಸ ಹಡಗಲಿ. ಹಳಿಯಾಳ ತಾಲೂಕು ಹೊಸ ಹಡಗಲಿ. ಹೊಸ ಹಡಗಲಿ ಬಾಳ ತಲೆಮಾರದಿಂದ ಬಂದಿದ್ ಸರ್. ನೀವು ಎಷ್ಟನೇ ತಲೆಮಾರಿನವ್ರು? ಹಾಗಾದ್ರೆ ಈಗ ನಾವ್ ಏನು ಒಂದ 11-12 ತಲೆಮಾರಿದ್ದವ್ರ. 11-12 ತಲೆಮಾರದಿಂದ ಕಾರವಾರದಿಂದ ಈ ಕಡೆಗೆ ಉತ್ತರ ಕರ್ನಾಟಕಕ್ಕೆ ಲಿಂಕ್ ಇದೆ ನಿಮ್ಗೆ? ಹಾ ಸರ್. ಅಲ್ಲಿಂದ ಇಲ್ಲಿ ಬಂದು ನೀವು ಹೆಳವಾರ ಕೆಲಸ ಮಾಡ್ತೀರಿ? ವಂಶಾವಳಿ ಹೇಳ್ತೀರಿ? ನಿಮ್ಮೂರಿಗೆ ಹೋಗ್ತೀರಾಜಿ? ಓಕೆ. ಈಗ ಈಗ ಬಂದ್ರಪ್ಪ ಅಂದ್ರ ಎಷ್ಟು ದಿನ ಇರ್ತೀರಿ ಇಲ್ಲಿ ಸರ್? ನಾವು ಊರು ಬಿಟ್ಟು ಅಂದ್ರೆ ಸರ್ ಒಂದ 10 ತಿಂಗಳು ಆದ್ರೆ 11 ತಿಂಗಳು ಆಗುತ್ತೆ ಸರ್. ಒಂದು ವರ್ಷ ಸರ್ ಇಲ್ಲೇ ಇರ್ತೀರಿ? ಹಾ, ಇಲ್ಲೇ ಇರ್ತಾರೆ. ಹಳ್ಳಿ ಹಳ್ಳಿ ಅಡ್ಡಾಡ್ತೀವಿ ಸರ್. ಈಗ ಬಂದಿರಲ್ಲ, ಈಗ ವಾಸ್ತವ್ಯ ಇಲ್ಲಿ ಹುಡುಗರಿ. ಈಗ ಇಲ್ಲಿದ್ದ ಎಷ್ಟು ವರ್ಷ, ಎಷ್ಟು ತಿಂಗಳ ಆಯ್ತು ಈಗ ಇಲ್ಲಿ ಬಂದು? 15 ದಿನ ಸರ್. 15 ದಿನ? ಹಾ ಸರ್. ಇನ್ನು ಎಷ್ಟು ದಿನ ಇರ್ತಾರೆ ಇಲ್ಲಿ ಸರ್? ಇನ್ನೊಂದು ವಾರ ಇರ್ತೀವಿ. ಇನ್ನೊಂದು ವಾರ? ಹಾ ಸರ್. ಒಂದ್ ಜಾಗಕ್ಕೆ ಅಂದ್ರೆ ಮಿನಿಮಮ್ ಒಂದು ಹತ್ತಿರ ಇದ್ರೆ 1 ತಿಂಗಳ ಇರ್ತೀರಿ ನೀವು? ಹಾ, 1 ತಿಂಗಳ. ಮನೆಗಳು ಹೆಂಗ್ ಜಾಸ್ತಿ ಇರ್ತಾವ ಹಂಗ ಇರ್ತೀವಿ ಸರ್. ನೆಕ್ಸ್ಟ್ ಫಸ್ಟ್ ಎಲ್ಲಿಂದ ಬಂದಿರಪ್ಪ? ಈ ಊರ್ ಬರ್ಬೇಕು ಅಂತ ಹೇಳಿ ಕೊಪ್ಪಳದಿಂದ ಬಂದ ಸರ್. ಕೊಪ್ಪಳದಿಂದ? ಅಲ್ಲಿ ಎಲ್ಲಿದ್ರಿ? ಅಲ್ಲಿ ಕೊಪ್ಪಳದಾಗ ಇದ್ದೆ ಸರ್. ಕೊಪ್ಪಳದಾಗ? ಹಾ, ಕೊಪ್ಪಳದಾಗ. ಬಾಗಿಲೆಲ್ಲ ಮುಗಿತಾ ಕಡೆ? ಹಾ, ಎಲ್ಲ ಮುಗಿದು ಸರ್. ಅಲ್ಲಿ ಮುಗಿಯೋ ಇಲ್ರಿ. ನಿಮ್ಗೆ ಆ ಕೊಪ್ಪಳಕ್ಕೆ ಹೋದಾಗ ಅಲ್ಲಿ ಪುಸ್ತಕ ಬೇರೆ ಇರುತ್ತೆ? ಹಾ, ಐತಿ. ಏನ್ ಅದೇ ಒಂದೇ ಪುಸ್ತಕ ಇರುತ್ತೆ? ಇಲ್ರಿ, ಬೇರೆ ಬೇರೆ ಪುಸ್ತಕ ಇರ್ತಾವ್ರಿ. ಒಟ್ಟ ಎಷ್ಟು ಪುಸ್ತಕ ಇರ್ತಾವ? ಒಂದ 15-20 ಅದಾವ್ರಿ. 15-20 ಪುಸ್ತಕ ಮುಗಿಯೋ ತನಕ ನೀವ್ ಮೂರ್ ಕಿತ್ತಲ್ಲ ಇವ ಇಲ್ಲಿ ಮೂರ್ ಸಕೊಂಡ್ ಬರ್ತದ ಸರ್? ಓಹೋ. ನಾವ್ ಬರ್ದು 3 ವರ್ಷಕ್ಕ ನಮ್ಮ ಮಂದಿ 3 ವರ್ಷಕ್ಕೆ ಬರ್ತಾರೆ. ನಮ್ಮ ಮಂದಿ ಒಬ್ಬೊಬ್ರು ವರ್ಷ ಬರ್ತಾರ ಸರ್.
ಅವರು ವರ್ಷ ವರ್ಷ ಅಂದ್ರೆ ಈಗ ಕುರಿ ಮಟ್ಟಗಳು ಮನೆಗೆ ಬರ್ತಾವಲ್ರಿ, ಈಗ ಮೂರು ವರ್ಷಕ್ಕೆ ಬಂದ್ರೆ ಕುರಿಗಳು ಕೊಡ್ತಾರ್ರಿ, ಈಗ ಒಬ್ಬೊಬ್ರು ಕುರಿಗಳು ಇರೋದಿಲ್ಲ, ಅದಕ್ಕಾಗಿ ವರ್ಷ ವರ್ಷ ಬಂದ್ಕೊಂತ ಹೋಗ್ಬಿಡ್ತೀವಿ ಸರ್. ಅವ್ರು ವರ್ಷ ವರ್ಷ ಈಗ ಇಲ್ಲಿ ವಾಸ್ತವ್ಯ, ಊಟ ವಸತಿ ಎಲ್ಲ ಇಲ್ಲೇ ಇಲ್ಲೇ ಇರುತ್ತೆ. ನಮಸ್ಕಾರ ಅಜ್ಜಿ. ನಮಸ್ಕಾರ ರೀ. ಏನೇವ್ ನಿನ್ನ ಹೆಸರು? ನನ್ನ ಹೆಸರು ತಂಗ್ಯಾವ್ರಿ. ತಂಗ್ಯಾವ? ಏನು ನಿಮ್ ಉದ್ಯೋಗ? ಯಪ್ಪ ಇದ ಅಲ್ಲ, ರೈತರ ಮನೆಗೆ ಹೋಗೋದು, ಇಸ್ಕೊಂಡ್ ಬರೋದು, ತಿನ್ನೋದು, ಇದೇ ಉದ್ಯೋಗ. ಮತ್ತೆ ಉದ್ಯೋಗ ಯಾವ ಊರವ್ರು ನೀವು? ನಮ್ದು ಹಡಗಲ್ರಿ. ಹೊಸ ಮೊದಲು ಸೌದತ್ತಿ ಡ್ಯಾಮ್ ಕಟ್ಟಲ್ರಿ. ಸೌದತ್ತಿ ಎಲ್ಲಾ ಮುಳುಗುಡಿಸಂತೆ ಇಲ್ಲಿ ಅದಕ್ಕೆ ಇರ್ತಾನ. ನಮ್ಗ ಆ ಕಡೆ ಕಾರವಾರ ಜಿಲ್ಲಾ ಹಳ್ಳಿ ತಾಲೂಕು ಕೊಟ್ಟಾರ. ಕಾರವಾರ ಜಿಲ್ಲಾ ಕಡೆಗೆ ಹೋದ್ರಿ? ಕಾರವಾರ ಜಿಲ್ಲಾ ಹೋಗಿದ್ವಿ. ನಿಮ್ ಯಜಮಾನ್ರಿ ಏನ್ ಮಾಡ್ತಿದ್ರು? ಇದು ಮಾಡ್ತಿದ್ರು, ರೈತರ ಮನೆಗೆ ಹೋಗುದು, ಇಸ್ಕೊಂಡ್ ಬರುದು, ಎಳವರ್ ಕೆಲಸ. ಎಳವರ್ ಕೆಲಸ ಇದು ಎಳವರ್ ಕೆಲಸ ಅಂತ ಮಾಡ್ತಿದ್ರಿ. ಈ ಎಳವರ್ ಕೆಲಸ ಹೇಳೋದ್ ಹೆಂಗ ಉದ್ಯೋಗ ಸ್ಟಾರ್ಟ್ ಆತ ಅಂತ ಇದ್ರಿ? ಮತ್ತೆ ಹಿಂದ್ ಬಸವಣ್ಣವ್ರ ಕಾಲ್ಯ ನಮ್ಗ ಹಿರಿಯರ್ ಕಾಲ್ಯನ ಬಂದೈತ್ರಿ. ಅದು ಹಿರಿಯರ್ ಕಾಲು ಕಾಲು ಇದೆ ದಂಧೆಗ್ರಿ ನಮ್ದು. ಮತ್ ಇದ್ ಬಿಟ್ಟು ಏನೋ ದಂಧೆಗಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಹೆಂಗ ಹೋದ್ರಂತ ಇದ್ ಹಿಂಗ ಅಲ್ರಿ. ಬುಕ್ಕ ರೈತರ ಮನೆ ಬುಕ್ಕ ಪರಮಾತ್ಮ ನಮಗ್ ಮಾಡಿ ಕೊಟ್ಟಾನು ಹಿಂದಿನ ಹಿರಿಯರ ಕಾಲ್ಲಿ. ಮತ್ ಅದನ್ನ ತಗೊಂಡ್ ಜೀವನ ಮಾಡಕೈತಿ. ನಮ್ಮನೆ ಮಕ್ಳು, ಮೊಮ್ಮಕ್ಳು, ಮರಿಮಕ್ಳು ಇರೋರ್ ಎಲ್ಲರೂ ನಿಮ್ ಹತ್ರ ಡೀಟೇಲ್ಸ್ ಇರತ್ ಮಾಹಿತಿ. ಅವ್ರ ಮಕ್ಳು ಯಾರು, ಮೊಮ್ಮಕ್ಳು ಯಾರು, ಎಲ್ಲ ಗೊತ್ತಾಗತ್ತೆ, ಎಲ್ಲ ಗೊತ್ತಾಕೈತಿ. ಅದನ್ನ ಹೆಂಗ್ ಬರ್ಕೊಂಡ್ ಹೋದ್ರಿ ಅಂತ ಹಿಂದಕ್ಕ ಅವ್ರು ಹೆಂಗ್ ಹೆಂಗ್ ಬರ್ದಾರ ಇವ್ರಿ? ಅವ್ರ ಹಿರಿಯರ ಅತ್ ಮಾಹಿತಿ ಅಲ್ರಿ. ಇಲ್ಲ ಇಲ್ಲ, ಹಿಂಗ ಅಲ್ರಿ. ಹಿಂಗ ಅಡ್ಯಾಡ್ದ ಎತ್ತ ಎತ್ತಿನ ಮೇಲೆ ಜಾಡದ್ ಮೇಲ್ರಿ ಎತ್ತ ಇದ ಕೌದಿ ಒಜ್ಜೆ ಇದ್ರಾಗ ಹಿಡ್ದ ಸೀರಿ ಜೋಳ ಹಿಟ್ಟ ಬ್ಯಾಳಿ ಅದ್ರಾಗ ಎಲ್ಲ ಖಾರ ಎಲ್ಲ ಕೌದಿ ಹಾಕನ. ಎಷ್ಟ್ ಎತ್ತ ಇರ್ತದು? ಎತ್ತ ಎರಡ್ರಿ, ಎರಡ್ ಎತ್ತರಿ. ಆಕಳಾಗ್ಲಿ ಎತ್ತಾಗ್ಲಿ ಎರಡ್ ಇರ್ತಿದ್ವಿ. ಒಂದೊಂದು ಎತ್ತ ಹೊಡ್ಕೊಂಡ್ ಬರ್ತಿದ್ರಲ್ಲ ಅವಾಗ? ಒಂದೇ ತಿರು ಬಂಡಿ ಬಂಡಿ ಮಾಡಿದ್ ಬಂಡಿ ಬಂಡಿ ಮೊದಲ ಬರೇ ಎತ್ಕೊಡ್ರಿ ತಲಿ ಮೇಲೆ ಬುಟ್ಟಿ. ಮಳಿ ಬಂದ್ರ ಮರ ಹಿಡಿತಿದ್ವಿ ಬಡ್ಡ್ಯಾಗ ರೊಟ್ಟಿ ಮಾಡ್ಬೇಕ. ರೊಟ್ಟಿ ಮಾಡ್ಬೇಕ ಹಿಂಗ ಚಾಟ್ ಹಿಡಿಬೇಕು ಒಂದ್ ಮರ ಹಿಡ್ದಾಗ ಹಾಕ್ಬೇಕ್ರಿ ಹಂಚಿನ್ಯಾಗ. ಅದ್ರಾಗ ಜೀವನ ಮಾಡಿ ಜೀವನ ಮಾಡಿರಿ. ಗಿರ್ನಿ ಇರಾಕಿಲ್ರಿ ಕಡೆ, ಗಿರಣಿ ಇಲ್ಲ ಬೀಸುದ. ಅವಾಗ ಇದ್ದಿಲ್ಲ ಇಲ್ರಿ, ನಾವ್ ಬಂದಾಗ ಇರ್ಲಿಲ್ಲ. ಮತ್ತೆ ಹೆಂಗ್ ಮಾಡ್ತಿದ್ರಿ ನೀವು? ಬೀಸಾಕ್ ಹೋಗಿದ್ರು, ಕಲ್ಲಾಗ ಬೀಸ್ತಿದ್ರು. ಅಲ್ಲೇ ಬಾಬಾ, ಅಲ್ಲಿ ಮನೆಗ್ ಇದ್ದಾಗ್ಲೇನು ಬೀಸಕಲ್ಲಿ ಬೀಸ್ತಿರಿ. ಮತ್ತೆ ಇದ್ರಲ್ಲಿ ಬಂದಲ್ಲಿ ಹೆಂಗ್ ಮಾಡ್ತಿದ್ರು? ಹೋಗಿದ್ರು ಇವಟ್ ಕಲ್ ಕೊಡ್ರಿ, ಬೀಸ್ಕೊತೀವಿ ಕೊಡ್ತಿದ್ರ ರೈತರು. ಹೂ ಕೊಡ್ತಿದ್ರ ರೈತರ? ಅವ್ರ ಕಲ್ಲಾಗ ಬೀಸ್ಕೋಬೇಕ್ರಿ. ಇನ್ನದಾರ್ ನಿಂಗ್ಲಾದಾಗ ಇಲ್ಲಿ ಕಲ್ ನಾವ್ ಬೀಸಿದ ಕಲ್ ಇನ್ನದಾರ ಅದಾವ. ಯಾವ ನಿಂಗ್ಲಾಡ್ರಿ ಇಲ್ಲಿ? ನಿಂಗ್ಲಾಡ್ ನಿಂತೈತ್ರಿ ಪಂಕದ ಮನಿ ಐತಿ. ಪಾದಾಗ ಒಮ್ಮೆ ಎಂಟು ದಿನದ ಹದಿನೈದು ದಿನದ ಹಿಟ್ಟು ಬೀಸಿ ಹಿಟ್ಟು ಬೀಸ್ಕೊಂಡು ಇಟ್ಕೊಂತಿದ್ವಿ, ಅಡಿಗೆ ಮಾಡ್ತಿದ್ವಿ. ಒಳ್ಳ ಮತ್ತ ಬೀಸುಕಲ್ಲ ಏನದಾವ್ರಿ ಅಲ್ಲಿ ಬೀಸ್ಕೊಂದ ಕುಟ್ಕೊಂದ ಅದನ್ನ ಖಾರ ಕುಟ್ಟಬೇಕ್ರಿ. ಹಾಗೆ ಅಲ್ಲಿ ಮಿಷಿನ್ ರೀ, ಖಾರ ಕುಟ್ಟಬೇಕು. ನೀವ್ ಎಷ್ಟು ವರ್ಷದಿಂದ ಈ ಕಡೆ ಬರಕತ್ತೀರಿ? ಏನ ಯಪ್ಪ, ನಾವ ಹಿಂದಿನ ಹಿರಿಯರು ಎಷ್ಟು ವರ್ಷದಿಂದ ಬರ್ದಾರ. ನಾನು ನನಗೆ 75 ವಯಸ್ಸ. 75 ವರ್ಷ ಸಣ್ಣ ಹುಡುಗಿದ್ದಾಗಿಂದ ಬಂದಿ? ಹ್ಞೂನ್ರಿ. ನಮ್ದು ಗಂಡನ ಮನಿ ಇದೆ ಆ ಕಡೆ, ನಮ್ಮ ತವ್ರ ಮನಿ ಆ ಕಡೆ. ಸೌದ ನಿಮ್ಮ ಯಾವ್ದು? ನಮ್ದು ಇದಾರ ಹಡಗಲಿ, ಹಳ್ಯಾಳ ಅಂತೀರಿ ಹಡಗಲಿ. ಹಡಗಲಿ ಹ್ಞೂನ್ರಿ. 13 ತವ್ರ ಮನಿ, ತವ್ರ ಮನಿ ಅಂತ ಆ ಕಡ್ರಿ, ಸೌದನ್ ತಾಲೂಕು ಅಲ್ಲಿ ಬೆಳಗಾವಿ ಜಿಲ್ಲಾ. ಸರಿ, ಈಗ ಫಸ್ಟ್ ಗೆ ಈ ಕಡೆ ಬಂದಿಲ್ಲ ಒಂದ್ ಟೈಮ್ ಹೇಳವ ಹೇಳಲಿಕ್ಕೆ. ಯಾರ ಒಟ್ಟಿಗೆ ಬಂದಿ? ತಂದಿ ಜೊತೆಗೆ ಬಂದಿದ್ರ? ಹೇಳ್ರಿ. ಗಂಡನ ಮನಿಗೆ, ಗಂಡನ ಮನಿಗೆ ಬಂದ್ಮೇಲೆ ಬಂದ್ರಿ? ಗಂಡನ ಕರ್ಕೊಂಡ? ಹ್ಞೂನ್ರಿ. ಈ ಕಡೆ ಅತ್ತಿ ಮಾವ ಗಂಡ ನದಿಯರು ಎಲ್ಲಾ ಜೊತೆಗೆ ಅವ್ರು ಹೋಗೋದು. ಅವ್ರೇ ಹೇಳ್ತಾರ, ನೀವ್ ಹೇಳೋದಿಲ್ಲ ಇಲ್ರಿ. ಅವ್ರು ಹೋದ್ಮೇಲೆ ಅಲ್ಲಿ ಏನೇನ್ ಹೇಳ್ತಾರ ಅವ್ರು? ಇದಲ್ ರೈತರ ಮನೆ ಅಜ್ಜದ ಹೆಸರ, ಮುತ್ಯಾನ ಹೆಸರ, ತಾತನ ಹೆಸರ, ದೇವ್ರ ಬೆಡಗ, ಅವ್ರು ಎಲ್ಲಿಂದ ಬಂದ್ರು, ಎಲ್ಲಿಂದ ಇಲ್ಲ, ಅದಲ್ರಿ ಹೇಳೋದು. ಮತ್ತೇನ ಇದೆಲ್ಲ ಹೇಳ್ತಾರ? ಎಲ್ಲ ಹೇಳ್ತಾರ. ಅವ್ರು ಹೇಳದಕ್ ಏನಾರ ನಿಮ್ ಕೊಡ್ತಾರ? ಕೊಡ್ತಾರ್ರಿ. ಮತ್ತ ಯಾರಿದ್ದ ಅವ್ರು ಬಾಳ್ ಕೊಡ್ತಾರ, ಯಾರಿಲ್ಲ ಅವ್ರು ಇಷ್ಟ ಕೊಡ್ತಾರ. ಅವ್ರ ಏನೇನ್ ಕೊಡ್ತಾರ? ಇಷ್ಟ ಅಂತ ಹೇಳಿ ಏನ ಎಕ್ತಿ ಇಲ್ರಿ. ಇಷ್ಟ ಒಬ್ರ ಒಂದ್ ರೂಪಾಯಿ ಕೊಡ್ತಾರ, ಒಬ್ರ 1000 ರೂಪಾಯಿ ಕೊಡ್ತಾರ. ಅವ್ರ ಎಕ್ತಾ ಇದ್ದಂಗ ನೋಡ್ರಿ, ಅವ್ರ ಎಕ್ತಾ ಇದ್ದಂಗ ಕೊಡ್ತಾರ್ರಿ. ಅದೇನ ಕೇಳಿದೆ ನೀವೇನ? ಅವ್ರ ಮನಿ ಮಕ್ಳು ಇದ್ದಂಗ ಅಂತಲ್ಲ. ಮನಿ ಹೆಣ್ ಮಕ್ಳು ಇದ್ದಂಗ್ರಿ. ಅವ್ರ ಹೋಗನ್ನಂಗಿಲ್ಲ, ಖಾಲಿ ಕೈಲಿ ಹೋಗನ್ನಂಗಿಲ್ಲ. ಅವ್ರ ಏಟ್ ಆಗ್ಲಿ ಒಂದ್ ಸಿಂಗಲ್ ಚಾ ಆದ್ರೆ ನಮ್ನ ಕುಡಿಸೇ ಕಳಿಸ್ಬೇಕು ಅವ್ರ. ಅವ್ರ ಧರ್ಮ, ನಮ್ ಧರ್ಮ ಧರ್ಮ. ನಿಮ್ಮ ಅವ್ರ ಮನಿ ಮಕ್ಳು ಇದ್ದಂಗ? ಮನಿ ಮಕ್ಳು ಇದ್ದಂಗ್ರಿ. ಅವ್ರ ಮನಿ ಮಕ್ಳ್ರಿ ನಾವು. ಅವ್ರ ಮನಿ ಮಕ್ಳು ಆಗ್ರೆ ಒಂದ್ ಸಿಂಗಲ್ ಚಾರ ಕುಡಿಸಿ ಕಳಿಸ್ತಾರ್ರಿ. ನಮ್ಮನ್ನ ಹಂಗ ಕಳ್ಸಂಗಿಲ್ಲ, ಮತ್ತ ಹಂತ ಇಲ್ಲಿ ಕುಂಡಿಸೋ ಹಂಗಿಲ್ಲ. ಮತ್ತ ನಮ್ದ ಕುಡ್ದ ಚರ್ಗಿ ತೊಳಿ ಕೊಡದಲ್ಲ, ತಾಟ್ ತೊಳಿ ಕೊಡದಲ್ಲ, ವಾಟೆ ತೊಳಿ ಕೊಡದಲ್ಲ. ಅವ್ರ ತೊಳ್ಕೊಂತಾರ. ಅಲ್ಲಿಂದ ಹಿಡ್ದು ಇಲ್ಲಿ ಮಠ
ಊಟ ಮಾಡಂತಾರ, ಚಾ ಕುಡಿ ಅಂತಾರ, ಕುಂಡ್ರಿ ಅಂತಾರ. ಅವ್ರ ಇದ್ದಾರ ತಮ್ಮ ಮಂಚಲ್ಲಿ ಎಕ್ತಾ ಇದ್ದಾರೆ, ನಾವು ಭಿಕ್ಷ ಕೊಟ್ಟು ಕಳಿಸ್ತಾರೆ, ಅದ್ರಾಗ ಜೀವನ ಮಾಡ್ಕೊಂತ ಹೊಂಟಿದ್ವಿ. ಈಗ ಅಜ್ಜಿಲ್ಲ ಇಲ್ರಿ, 30 ವರ್ಷ 35 ವರ್ಷ ಆದ್ರಿ. ಆರಾಮಿದ್ದಿಲ್ಲ ಕುಡುಕ ಕುಡಿತಿದ್ದ ಕುಡುಕ ಕುಡ್ದ ಸಾತ್ರ ಕುಡ್ ಕೆಲವ್ರ ಮೈದ್ ಕುಡುಕ್ ಮಂದಿ ಆಗಿನ ಮೈದ್ರಿ, ಈಗ ಕುಡಿಯಂಗಿಲ್ರಿ. ಈಗೆಲ್ಲ ಸುಧಾರಿಸ್ಯಾರ, ಸಾಲಿ ಶಾಣ್ಯಾರ ಆಗ್ಯಾರ. ಹೌದಲ್ಲ, ಮತ್ ಇದನ್ನ ನನಗ್ ಪ್ರಶ್ನೆ ಬಂದಿದ್ದಲ್ಲ, ಈಗ ಬಂತು ಮತ್ ಹಿಂಗೆಲ್ಲ ಊರ್ ಹೊರಗ ಹಿಂಗ್ ದುಡಿಯ ಇದಕ್ ಬಂದ್ಬಿಟ್ಟಿರ್ತೀರ ಹೇಳೋದ್ ಹೇಳಕ್ ಮತ್ ಮಕ್ಳಿಗೆ ಓದು ವಿದ್ಯಾಭ್ಯಾಸ ಹೆಂಗ್ ಮಾಡ್ತಾರ? ಇರ್ತಾರ್ರಿ, ಇರ್ತೀವ್ರಿ ಅಲ್ಲಿ ಹಿರಿಯರ ಎದ್ದು ಕಲಿಸ್ತೀವ್ರಿ. ಎದ್ದ ನಾವ್ ಹಿರಿಯರ ಅಲ್ಲಿ ಊರಾಗ ಇರ್ತೀವ್ರಿ. ಇವ್ರ ಅಡ್ಡಾಡೋರಟ್ಟ ಈ ಕಡೆ ಬರ್ತಾರ್ರಿ. ನಮ್ ಜನ ಅದಾರಿ, ಅರ್ಧ ಜನ ಅಲ್ಲಿ ಊರಾಗ ನೋಡ. ಮೊಮ್ಮಕ್ಳು 7-8 ಮೊಮ್ಮಕ್ಳು, ಹೆಣ್ ಹುಡ್ರು ಗಂಡ್ ಮಕ್ಳು ಕರ್ಕೊಂಡ್ ಸಾಲಿಗೆ ಅದಾರ್ರಿ. ಧಾರವಾಡಕ್ ಓದ್ತಾರ, ಮತ್ತ ಇಲ್ಲಿ ಇಲ್ಲಿ ಹಳ್ಯಾಳ ಅಲ್ಲಿ ಓದ್ತಾರ್ರಿ. ಹಳ್ಯಾಳದಾಗ ಓದ್ತಾರ್ರಿ. ಮತ್ತ ನಮ್ಮಲ್ಲಿ ಇವ್ರನ್ನೆಲ್ಲ ಓದ್ಸಿದ್ರಿ. ಓದ್ಸಿರಿ ಈ ಮಾದೇವಪ್ಪಣ್ಣ ಈತ ಓದ್ಯಾನ? ಅದು 8ನೇ ಮಠ ಓದ್ಯಾನ ಓದ್ಯಾನ್ರಿ. ಆತ ಯಥಾ ರೀತಿ ಅವ್ರಾಗ ಮತ್ ಅವ್ರಿಗೆ ಹೇಳವ ಹೇಳ್ತಿದ್ರಲ್ಲ ಪುಸ್ತಕ ತೆಗದು ಮತ್ ಅವ್ರಿಗೆ ಅಟ್ಲೀಸ್ಟ್ ಓದಕ ಬೇಕಲ್ಲ. ಅವ್ರು ಮೊದಲು ಕಲಿಸಿದ್ರು, ಅವ್ರ ತಾಯಿ ತಂದೆ ಕಲಿಸಿದ್ರು. ಕಲ್ಸ್ಯಾರ ಏನಪ್ಪ ಓದಕ್ ಬರ್ಬೇಕಲ್ಲ, ಆಟ ಕಲ್ಸಿರ್ ಸಾಕ, ಕಲ್ಸಿರ್ ಸಾಕ್ರಿ, ಓದಾಕ ಅಟ್ಟರಿ, ಓದಾಕ ಬರ್ಯಾಕ ಬರ್ಬೇಕಲ್ರಿ. ಕಲ್ತಿದ್ರು ಓದಾಕ ಬರ್ಯಾಕ. ಯಾವಾಗ ಹೋಗಾರಿ ಇವ್ರು ಹೇಳವ ಹೇಳಕ? ಮುಂಜಾನೆ ಹೋಗಾರಿ, 8 ಗಂಟೆಗೆ ಹೋಗಾರಿ. ಮುಂಜಾನೆ 8 ಗಂಟೆಗೆ ಮತ್ತೆ ಸಂಜೆ ಮಂದ ಹೋಗಲ್ಲ? ಇಲ್ರಿ ಹೋಗಲ್ಲ, ಸಂಜೆ ಮಟ್ಟ ಹೋಗುದಿಲ್ರಿ. ಅವ್ರ ಹೊಲಕ ಮನೆಗೆ ಹೋಗಿರ್ತಾರ, ಹೋಗುದು ಮತ್ತ ಬಾಗಲ ಹಾಕಿರ್ತಾವು, ಸಿಗ್ಬೇಕಲ್ಲ ನೋಡಿಕೆ ಅದೇ ಮಾತಾಡ್ತಾರೆ. ಸಂಜೆ ಮುಂದೆ ಹೋಗೋದ್ರಿ, ಮುಂಜಾನೆ 8 ಹೋಗಾರಿ. ಓಕೆ, ಬನ್ನಿ ವೀಕ್ಷಕರೇ, ನಾವು ನಿಮಗೆ ಹೇಳು ಹೆಂಗ್ ಹೇಳ್ತಾರ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯನ್ನ ತಗೊಳ್ಳೋಣ. ಈ ಮಾದೇವಪ್ಪಣ್ಣವರು ನಮ್ಗೆ ಹೇಳು ಹೇಳ್ತೇನಂತ ಹೇಳ್ಯಾರ. ನೋಡೋಣ ಬರ್ರಿ, ಹೇಳವನ್ನ ಹೆಂಗ್ ಹೇಳ್ತಾರ, ಅವ್ರ ಬದುಕು ಹೆಂಗಿರುತ್ತ, ಅವ್ರು ಒಂದ್ ಮನೆತನಕ್ ಹೋದ್ಮೇಲೆ ಹೇಳವನ್ನ ಹೆಂಗ್ ಹೇಳ್ತಾರ ಅನ್ನೋದನ್ನ ಅವ್ರು ಹೇಳ್ತಾರ. ಓಕೆ ಅಣ್ಣ, ಅಲ್ಲಿ ಹೋದ್ಮೇಲೆ ಹೇಳ ಹೆಂಗ್ ಹೇಳ್ತೀರಿ ನೀವು? ಬುಕ್ ಇದ್ರ ಬಗ್ಗೆ ಒಂದು ಉದಾಹರಣೆ ನಮ್ಗೆ ಮನೆತನದ ಹೇಳ್ತೀರ? ಚಲೋ ಮಾಡ್ರಿ, ನಿಮ್ಗೆ ಹೇಳವ ಹೆಂಗ್ ಹೇಳ್ತೀರಿ ಹೇಳ್ರಿ. ಹಿಂಗಿಂದ ಬುಕ್ಕ ತೆಗಿತೀರಿ? ಹಾ, ಬುಕ್ಕ ತೆಗಿತೀರಿ ಸರ್. ಬುಕ್ಕ ತೆಗೆದು ಅವ್ರ ವಂಶ ವೃಕ್ಷನ ಹೇಳ್ತು ಸರ್. ಇದನ್ನ ಯಾರು ಬರ್ದಾರಪ್ಪ? ಇದನ್ನ ನಾವು ಬರ್ದು ಸರ್. ಈಗ ಇವಾಗ ಇದನ್ನ ಹೆಂಗ್ ಬರ್ಕೊಂಡ್ರಿ? ನಾವ್ ಕಣ್ಣಿಲೆ ಕೈ ಬರ್ನ ಬರ್ತೀವಿ. ಅಲ್ಲಲ್ಲ, ಇದು ಇತಿಹಾಸನ ಅವ್ರ ವಂಶ ವೃಕ್ಷವನ್ನ ಹೆಂಗ್ ಬರ್ಕೊಂಡ್ರಿ ಅಂತ? ನಮ್ಮ ಹಿಂದಿನ ಹಿರಿಯರು ಬರ್ದು. ನಿಮ್ಮ ಅಪ್ಪಾಜಿ? ಹಾ, ನಮ್ ತಂದೆ ಅವರು. ನಿಮ್ ತಂದೆಯವ್ರು ಬರ್ದಿದ್ದನ? ನೀವು? ನಾವ್ ಬರ್ದು. ನಮ್ ತಂದೆಗಿಂತ ಮುಂಚೆ ಮೊದಲು ಅವರು ಕಂಚಿನ ಪತ್ರ ತರ್ತಾರ್ರಿ. ಕಂಚಿನ ಒಳಗ ನಮ್ಮ ಅಜ್ಜಾರ ಮುತ್ತನವರು ಕಂಚಿನ ಪತ್ರ ಒಳಗ ಒಂದ್ ಅಕ್ಷರ ಇರ್ತೈತ್ರಿ, ಒಂದ್ ಅಕ್ಷರ ಒಳಗ 12 ಇರ್ತೈತ್ರಿ, ಹಳೆಗನ್ನಡ ಅಂತ. ಅದನ್ನ ಕಂಚಿನ ಪತ್ರ ಒಳಗ ಹೇಳ್ತಿದ್ರಿ, ಹಳೆಗನ್ನಡದಲ್ಲಿ ಹೇಳ್ತಿದ್ರಿ. ನಮ್ಮ ಅಕ್ಷರ ಕಲ್ತವ್ರಿ, ನಾವ್ ನಮ್ಮ ರೂಢಿ ಒಳಗ ನಮ್ಮ ಗುರುಗಳ ಹತ್ರ ಹೋಗಿ ಕಾಸ ನಾವ್ ಇದನ್ನೆಲ್ಲ ಕನ್ನಡ ನಮ್ ತಿಳಿಯಂಗ ನಾವ್ ಬರ್ಕೊಂಡ್ ಕಾಸ ಬರ್ತವ್ರಿ. ನಿಮ್ ಗುರುಗಳು ಅಂದ್ರೆ ಯಾರು? ನಮ್ ಗುರುಗಳು ಅಲ್ಲಿ ಇರ್ತಾರ್ರಿ, ರಾಮದುರ್ಗ ತಾಲೂಕ್ ದಾಳಿಬಾಸ ಪಾಡ್ಲ ಅಂತ ಅಲ್ಲಿ ಇರ್ತಾರ. ಅಲ್ಲಿ ಇರ್ತಾರ. ಓಕೆ, ಇದೆಲ್ಲ ಕಂಚಿನ ಪತ್ರ. ಈಗ ನಿಮ್ಮಲ್ಲಿ ಕಂಚಿನ ಪತ್ರ ಇರಲ್ಲ? ಅದಾವ್ರಿ. ನೋಡಕ್ ಸಿಗ್ತಾವ್ರಿ? ಸಿಗ್ತಾವ್ರಿ. ಎಲ್ಲಿ ಇರ್ತಾವ್ರಿ? ಅದಾವ್ರಿ, ನಮ್ಮ ಹತ್ರ. ಇಲ್ಲಿ ಅದಾವ? ಇಲ್ಲಿ ಊರಲ್ಲಿ. ಊರಲ್ಲಿ ಇರ್ತಾವ. ಅದು ನಿಮ್ ಗುರುತನ? ಹಾ, ನಮ್ ಗುರುತನ. ಈಗ ಒಂದ್ ಮನೆಗೆ ಹೋಗಿರ್ತಾರಿ, ಇವ್ರು ನಮ್ನ ಹೇಳವಲ್ಲಪ್ಪ ಅಂತಂದ್ರೆ ಹೆಂಗ್ ಮಾಡ್ತೀರಿ ಅಂತ? ಹೇಳವಲ್ಲ ಅಂದ್ರೆ ನಾವ್ ಹೋಗಿ ಕಂಚಿನ ಪಾತ್ರ ತೋರಿಸ್ತೀರಿ. ಅಲ್ಲ, ಅದನ್ನ ಹೋಗಿ ತರ್ಬೇಕಲ್ಲ. ಹೋಗಿ ತರ್ತೀರಿ? ಅದನ್ ಖರ್ಚು ಅವ್ರ ಕೊಡ್ತಾರ? ಇಲ್ಲ, ನಾ ಅವ್ರ ಕೊಡ್ತಾರ್ರಿ. ಒಮ್ಮೆ ನಾವ್ ಹಾಕೊಂಡ್ ಹೋಗ್ತೀರಿ. ಅಲ್ಲ, ಮತ್ತ ಅದ್ನ ಹಿಂದ ತಂದ್ ಬಿಡ್ಬೇಕಿಲ್ಲ? ಇಲ್ರಿ, ನಾ ಯಾರ ಹಿಂಗ ಕೋಟಿಗೆ ಕೆಲಸ ಅವ್ರ ನ್ಯಾಯ ಅಣ್ಣ ತಮ್ಮರ ಜಗಳ ನಾಯಿತನ ಹತ್ತಿತ್ತಂದ್ರ ಇವ್ರು ನಮ್ಮ ಅಣ್ಣ ಅಲ್ಲ ತಮ್ಮ ಅಲ್ಲ ಅಂತಾರಲ್ರಿ, ನಾವ್ ಹೋಗಿ ನಾವ್ ತಂದ ಕಸ ಅದನ್ನ ಪ್ರೂಫ್ ಮಾಡಿ ಕೋರ್ಟ್ ಒಳಗ ಅದನ್ನ ಸಾಕ್ಷಾತ್ ತೋರಿಸ್ತಾರೆ. ಸಾಬೀತ್ ಮಾಡಿ ತೋರಿಸ್ತಾರೆ. ಅದು ನಿಮ್ಗ ಇದು ಮೂಲ ಇದು ಸಹಾಯಕ್ ಬರುತ್ತೆ. ಇದು ಸಹಾಯಕ್ ಬರುತ್ತೆ, ಕಂಚರ್ ಪತ್ರ ಸಹಾಯಕ್ ಬರುತ್ತೆ. ಈಗ ಒಂದ್ ಮನಿತನದ್ ಹೇಳ್ತೀರಿ? ಹಾ ಸರ. ಯಾರ ಮನಿತನದ್ ಹೇಳ್ತೀರಿ ಹೇಳ್ಬಿಡ್ರಿ. ಹಂಗಾರ ಕಡೆ ಇಲ್ದಾರ ಹೇಳ್ರಿ, ಒಂದ್ ಮನಿತಂದ ಹೇಳ್ರಿ. ನೋಡ, ಯಾವ ತಾಲೂಕಿಂದ ಹೇಳ್ತೀರಿ? ಇದು ನವಲಗುಂದ ತಾಲೂಕಿನ ಸರ. ಉನಗುಂದ ಆ ಕಡೆಗೆ? ನವಲಗುಂದ. ನವಲಗುಂದ ನವಲಗುಂದ ಒಳಗ ನರಗುಂದ ನವಲಗುಂದ
ಕುಟ್ಟಿ ತಾಲೂಕಿನ ಬರಲ್ಲ ನಿಮ್ಗ? ಅದಾವ್ರಿ, ಇಲ್ಲಿ ಊರ್ದ ಅದಾವ್ ತಾಳಕಿರದ ಐತ್ರಿ. ಕುಟ್ಟಿ ತಾಲೂಕಿನವ್ರು ಯಾವ ಅದಾವ? ಕುಷ್ಟಗಿ ತಾಲೂಕಿನವ್ರು ಅದಾವ್ರಿ, ಇಲ್ಲಿ ಇದು ನೆರೆ ಬೆಂಚೈತಿ ಐತ್ರಿ ಎಲ್ಲ ಅದಾವ್ರಿ. ದೊಡ್ಡ ಪಾಟ್ಯಾಳ ಇಲ್ಲಿ ಶ್ರೀ ಶ್ರೀ ಶಾಲಿವಾನ್ ಚಿಕೆ 1126 ಹಿಂದ ಹುಟ್ಟಿದ್ದು ಕಂಚಿನ ಪತ್ರಗಳು ಅಂತ ನೋಡ್ರಿಪ. ಆಗವಾಗಿದ್ದಂತ ನೋಡ್ರಿಪ ಮನೆಯ ದೇವರಂತ ನೋಡ್ರಿಪ. ಯಾದಗಿರಿ ಜಿಲ್ಲಾ ಹೊಣಿಕೇರಿ ಮಲ್ಲಯ್ಯ ದೇವರಂತ ನೋಡ್ರಿಪ. ಮೈಲಾಲಿಂಗ ಅಂತ ನೋಡ್ರಿ. ರೇಣುಕಾಲಮ್ಮ ದೇವರಂತ ನಿಮ್ಮ ಬೆಡಗಂತ ನೋಡ್ರಿ. ಲಗ್ಗಂದಾಗ ಅಂತ ಬೆಡಗಂತ ನೋಡ್ರಿ. ಹೊಣ್ಣ ಕೊಟ್ಟ ಹೆಣ್ಣ ತಂಗಂತ ಬೆಡಗಂತ ನೋಡ್ರಿಪ. ಅವಾಗಂತ ಬನ್ನೇನವ್ರಂತ ನೋಡ್ರಿಪ. ಬನ್ನೇನವ್ರಕ ಅಂತ ನೋಡ್ರಿಪ. ಆಗ ಪೂರ್ವಿ ಸ್ಥಳ ಅಂತ ಯಾವ ರಾಜ ಯಾವ ಸೀಮೆಯಲ್ಲಿ ಅಂತ ನೋಡ್ರಿಪ. ಗುಡುಮ್ಕೇರಿಯನ್ನು ನೋಡ್ರಿಪ. ಗುಡ್ಕಿ ಪತ್ರ ಮಾಡ್ತಿದ್ದವ್ರಂತ ನೋಡ್ರಿಪ. ದೊಡ್ಡಸಿದ್ದಪ್ಪ ಸನಸಿದ್ದಪ್ಪ ಹೆಣ್ಣು ಮಗಳ ಎಗ್ಗಡಿ ಸಿದ್ದಮ್ಮ ಅಂತ ನೋಡ್ರಿಪ. ಆಗ ಇನ್ನೂರು ಕೂರ್ಗಿ ನೋಡ್ರಿಪ. ಜಮೀನ ಸಲುವಾಗಿ ಅಂತ ನೋಡ್ರಿಪ. ಹೈದರಾಬಾದ್ ನೈಜಾಮಿನ ದಂಡಿನವರು ಬಂದ ನೋಡ್ರಿಪ. ಹೊಲದ ಕಂದಾಯಿ ಕೇಳಿದ್ರಂತ ನೋಡ್ರಿಪ. ನಾವ ಕಂದಾಯಿ ಕೊಡ್ಲಿ ಅಂತ ನೋಡ್ರಿಪ. ಅವಾಗ 7 ಮಂದಿಯನ್ನು ಚಂಡ ಕಡ್ದು ನೋಡ್ರಿಪ. ಅಲ್ಲಿಂದ ನೋಡ್ರಿಪ ಬಿಟ್ಟ ಅಲ್ಲಿಂದ ನೋಡ್ರಿಪ ಜಾಗ ಜಾಗ ವಸ್ತಿ ಮಾಡ್ಕೊಂಡ್ ನೋಡ್ರಿಪ. ಭೀಮಾ ನದಿ ಹೊಳೆಯನ್ನು ದಾಟಿ ಬಿಟ್ಟ ನೋಡ್ರಿಪ. ವಿಜಾಪುರ ಜಿಲ್ಲಾ ಅಂತ ನೋಡ್ರಿಪ. ಅಲ್ಲಿಂದ ನೋಡ್ರಿಪ. ಅವಾಗ ಅಲ್ಲಿಂದ ನೋಡ್ರಿ ಇಂಡಿ ತಾಲೂಕು ಬಿದ್ರಿಗೆ ಬಂದವ್ರಂತ ನೋಡ್ರಿಪ. ಅಲ್ಲಿ ನೋಡ್ರಿಪ ಹೆಣ್ಣು ಮಗಳನ್ನ ಅವಾಗಂತ ನೋಡ್ರಿಪ. ಅಲ್ಲಿ ಹೆಣ್ಣು ಮಗಳನ್ನ ಆಹುತಿ ಕೊಟ್ಟ ನೋಡ್ರಿಪ. ಅಲ್ಲಿಂದ ಬಿಟ್ಟ ನೋಡ್ರಿಪ. ಅವಾಗ ತಡಸಿ ಗ್ರಾಮಕ ಬಂದವ್ರಂತ ನೋಡ್ರಿಪ. ಅಲ್ಲಿಂದ ಬಿಟ್ಟು ನೋಡ್ರಿ ನವಲಗುಂದಕ್ಕ ಬಂದವ್ರಂತ ನಾಯ್ಕನ ಚಾಕ್ರಿ ಪಡೆದವ್ರಂತ ನೋಡ್ರಿಪ. ಮೂಲ ಹೆಸರಂತ ನೋಡ್ರಿ. ದೊಡ್ಡಲ್ಲಪ್ಪ ಸಣ್ಣಲ್ಲಪ್ಪನ ಹುಟ್ಟಿಯೊಳಗ ನಿಂಗಪ್ಪ ಅಂತ ಅವ್ರ ಹುಟ್ಟಿಯೊಳಗ ಮರ್ತಮ್ಮ ಅವ್ರ ಹುಟ್ಟಿಯೊಳಗ ಎಲ್ಲಪ್ಪ ಅವ್ರ ಹುಟ್ಟಿಯೊಳಗ ಅಂತ ನೋಡ್ರಿ. ಬಸಪ್ಪ ಅಂತ ವೀರಪ್ಪ ದ್ಯಾಮಣ್ಣ ನೀಲಪ್ಪ ಅಂತ ನೀಲಪ್ಪ ಅವ್ರ ಹುಟ್ಟಿಯೊಳಗ ಮರ್ತಮ್ಮಪ್ಪ ಅಂತ ನೋಡ್ರಿಪ. ಮರ್ತಮ್ಮಪ್ಪ ಅವ್ರ ಹುಟ್ಟಿಯೊಳಗ ದ್ಯಾಮಪ್ಪ ಪೈಕಿರಪ್ಪ ಅಂತ ನೋಡ್ರಿಪ. ಪೈಕಿರಪ್ಪ ದೇವಕಮ್ಮನ ಹುಟ್ಟಿಯೊಳಗ ಅಂತ ನೋಡ್ರಿಪ. ಅವಾಗ ನಿಂಗಪ್ಪ ಚನ್ನಪ್ಪ ಎಲ್ಲಪ್ಪ ಸೋಮಪ್ಪ ಶಿವಾನಂದಪ್ಪ ವೀರಮ್ಮ ಅಂತ ಶಾಂತಮ್ಮ ಅಂತ ನೋಡ್ರಿಪ. ಆಗ ನಿಂಗಪ್ಪ ಲಕ್ಷ್ಮ ಅವ್ರ ಹುಟ್ಟಿಯೊಳಗ ನಾಗರಾಜಪ್ಪ ಹನುಮಂತಪ್ಪ ಅಂತ ನೋಡ್ರಿಪ. ನಾಗರಾಜಪ್ಪ ಆನಂದಮ್ಮನ ಹುಟ್ಟಿಯೊಳಗ ಸಮೃದ್ಧ ಅಂತ ನೋಡಿಪ. ಹನುಮಂತಪ್ಪ ಜ್ಯೋತಿ ಹುಟ್ಟಿಯೊಳಗ ಸಪ್ಪಂತ ಅಂತ ನೋಡ್ರಿಪ. ಅವಾಗ ಚನ್ನಪ್ಪ ವಸಮ್ಮನ ಹುಟ್ಟಿಯೊಳಗ ಬಸವರಾಜ ಅಭಿಷೇಕ ಭೀಮಮ್ಮ ಅಂತ ನೋಡ್ರಿಪ. ಎಲ್ಲಪ್ಪ ಯಶೋದಮ್ಮನ ಹುಟ್ಟಿಯೊಳಗ ಮಲ್ಲಪ್ಪ ಅರುಣ್ ಅಂತ ನೋಡ್ರಿಪ. ನೋಡ್ರಿ ಸೋಮಪ್ಪ ಪ್ರೇಮಮ್ಮನ ಹುಟ್ಟಿಯೊಳಗ ಮಂಜು ಅಂತ ಸಂಜು ಅಂತ ನೋಡ್ರಿಪ. ಶಿವಾನಂದ ಲಕ್ಷ್ಮಮ್ಮನ ಹುಟ್ಟಿಯೊಳಗ ಹರೀಶ್ ಅಂತ ಶ್ರೀಧರ್ ಅಂತ ನೋಡ್ರಿಪ. ಇನ್ನು ಇದು ಒಂದ್ ಮನಿತನ. ಹಾ, ಇದು ಒಂದು ಮಂತ ಅಂತ ಮುಗಿತ್ರಿ. ಮುಗಿತ್ರಿ. ಹ್ಮ್, ಹಿಂದಿಂದ ಎಲ್ಲ ಹಿಸ್ಟ್ರಿ ಕೂಡ ಕತೆ ಬರ್ದ ಇಟ್ಕೊಂಡಿರ್ತಾರೆ. ನಮ್ಮ ಅದನ್ನು ಬರ್ದ ಇಟ್ಟಿದ್ದ ನಾವು ಅವ್ರ ಚಲಾವಣೆ ನಾವು ಮಠ ಯಾವಾಗ ಹುಟ್ಟಿತ್ರಿ? ಆಗಿಂದ ಟಾಟ ಅವ್ರ ಅವ್ರದಿಂದ ಮಠ ಹುಟ್ಟಿತ್ರಿ. ಅದ ಅವ್ರ ಹೆಸರು ಆತರ ಬುಕ್ಕಿನಾಗ ಐತ್ರಿ. ನಮ್ಗೆ ಮಠ ಹುಟ್ಟಿದ ಗವಿಸಿದ್ದಪ್ಪ ಅವ್ರ ಹೆಸರು. ಅವ್ರ ಬರ್ಕೋ ಅವ್ರ ಹಿಂದಿನ ಹಿರಿಯರು ಬರ್ದಿಟ್ಟಿ ನಾವೆಲ್ಲಿ ಬರ್ಕೋಬೇಕ್ರಿ ಅದನ್ನ? ಅವ್ರದ ನಮ್ಮ ತಿಳ್ಕೊಳ್ಳನ್ರಿ. ತಿಳ್ಕೊರಿ. ಈಗ ಅರ್ಥ ಆಯ್ತು ನನಗ. ಈಗಿರೋರ್ದೇ ಅನ್ಕೊಂಡೆ ನಾನು. ಇಲ್ಲ ಅಲ್ರಿ. ಓಕೆ. ಓಕೆ ವೀಕ್ಷಕರೇ, ಬನ್ನಿ ನನ್ನ ಜೊತೆಗೆ ಮಹಾದೇವಪ್ಪನ ಅವರು ಇದ್ದಾರೆ, ಹೇಳುವ ಹೇಳುವಂತವ್ರು. ಅವರು ಈಗೇನು ಕೊಪ್ಪಳ ಜಿಲ್ಲೆಯಲ್ಲಿ ಗವಿಸಿದ್ದೇಶ್ವರ ಮಠ ಇದೆ, ಆ ಗವಿಸಿದ್ದೇಶ್ವರ ಮಠ ಹುಟ್ಟು ಹಾಕಿದಂತಹ ಗವಿಸಿದ್ದಪ್ಪ, ಅವ್ರ ಹೆಸರು ಗವಿಸಿದ್ದಪ್ಪ ಅಂತೆ. ಆ ಗವಿಸಿದ್ದಪ್ಪ ಅಜ್ಜರ್ದು ಹೇಳುವ ಹೇಳ್ತೀನಂದಾರ, ಆ ಹೇಳುವನ್ನ ಕೇಳೋಣ ಬನ್ನಿ. ಓಕೆ, ಮುಂದುವರ್ಸರಿ. ಇವರ ಹಾ ಸರ್, ಅವರು ಗವಿಸಿದ್ದಪ್ಪ ಅಂತ ಅವ್ರ ತರ ಒಂದ್ ಸ್ವಲ್ಪ ಇದ್ರಿ, ಬುದ್ಧಿ ಮಂದಿದ್ದಂಗ ಕದ್ದಂತಾರ. ಹಾ, ಕದ್ದಂತಾರ. ಅವ್ರ ತಂದೆ ತಾಯಿ ಕಾಸು ಅಲ್ಲಿ ಕೊಪ್ಪಳಲ್ಲಿ ಆ ಜೀತ ಕಟ್ರಿ. ಅದ ಜೀತಕ ಜಡಾಪ್ ಕೌಡ್ರ ಮನೆ ಅಂತ್ರಿ, ಕೊಪ್ಪಳದಲ್ಲಿ ಜಡಾಪ್ ಕೌಡ್ರ ಮನೆ ಎಲ್ಲ ಜೀತಕ ಇಟ್ಟು. ಹಾ, ಜೀತಕ ಇಟ್ಟು. ಅದನ್ನ ಜೀತಕ ಇಡಂದ್ರ ಅಲ್ಲಿಂದ ಅವತ್ತ ಒಂದ್ ದಿನ ಅದ ಆಳಿದ್ದಲ್ರಿ ತಾ, ಆಳಿಗನ ಹೊಲಕ್ ಕಳಿಸಿದ್ರಿ ಜಡಾಪ್ ಕೌಡ್ರು. ಅದು ಹೊಲಕ್ ಹಾದ್ರಿ, ಗಳಿ ತಗೊಳ್ ಹೊಡ್ಕೊಂಡು ಹೊಲಕ್ ಹಾದ್ರಿ. ಅವಂಗ ಏನಾತ ಆಮೇಲೆ ಗಿಡದ ನೆಳ್ಳಿಗೆ ಮಲ್ಕೊಂಡ್ ಬಿಟ್ರಿ ಗವಿಸಿದ್ದಪ್ಪ. ಗಳಿ ಹೊಡಿಯೋ ಕಸ ಮಕ್ಕೊಂಡ್ ಬಿಟ್ರಿ, ಏನ್ ನೆಳ್ಳ ಕಡಿತ ಆರಾಮ್ಸಿ ಏನಾಯ್ತು ಮಕ್ಕೊಂದ್ ಬಿಟ್ರಿ. ಅದ ಅವ್ ಮಕ್ಕೊಳ್ಳನ್ರಿ, ಅದ ಮಕ್ಕೊಂದ್ ಎತ್ತರ ಕೊಡಿಗೆ ಸಂಜೆ ಆಗ್ಬಿಟ್ಟಿತ್ರಿ. ಅಷ್ಟೊತ್ತು ನಿದ್ದೆ ಮಾಡ್ಕೊಂಡ್ಬಿಟ್ಟು ಸಂಜೆ ಆಗ್ಬಿಟ್ಟೈತ್ರಿ. ಅದ ಸಂಜೆ ಆಗನ್ರಿ, ಅದ ಬೇರೆ ಆ ಮಕ್ಳು ಕಸ ಅಲ್ಲಿ ಗವಿ ಅಲ್ಲಿ ಹೋಗಿ ಕಸ ನೀನ್ ಆಳೆ ಮನುಷ್ಯ ಅಲ್ಲಿ ಹೋಗಿ ಗಿಡದ ಬೈಕ ಮಕ್ಕೊಂಡ್ ಅವ್ನ್ ಹೆಂಗ್ ಕೃಷಿ ಅಂತ ಅಂದ್ಬಿಟ್ರಿ. ಆಗ ನಾ ಆಮ್ಯಾಗ ಇತ್ತ ಜಡಾಪ್ ಕೊಡ್ರು, ಮತ್ತ ಈತನ ಕರ್ಕೊಂಡ್ ಹಂಗ ಹೋಗ್ಬಿಟ್ಟನ್ರಿ ಗವಿಸಿದ್ದಪ್ಪ. ಇವತ್ತ ಕರ್ಕೊಂಡ್ ಕಾಸ ಹೋಗ್ಬಿಟ್ಟನ್ರಿ. ಮತ್ತೆ ಜಡಾಪ್ ಗೌಡ್ರು ಬೇರೆದವ್ರ ಕರ್ಕೊಂಡ್ ಕಾಸ ಹೋಗ ನೀವು ಕೆಲ್ಸಕ್ಕೆ ಇಟ್ಕೊಂಡ್ರಿ ಹಿಂಗ ಮಾಡ್ಯಾನ ಅಂತ ಕಾಸ್ರಿ. ಎರಡು ಕೂರಿಗೆ ಹೊಲನು ತಾನೇ ತಾನ ಇದಾಗಿತ್ರಿ. ಅದ
ಏನೋ ಗಾಳೆ ಹುಡಿತ್ರಿ ಗಾಳೆ ಹುಡ್ಕೊಂಡ ಹೋಗಿ ಹುಡುಗಿ ತಾನ ಆಗಿತ್ತ ಪವಾಡ್ರಿ ಆಗ ಪವಾಡ ಪವಾಡ ಪುರುಷರ ಅವಾಗ ಅವಾಗ್ರಿ ಅವಾಗನ ಇವನ್ ಮ್ಯಾಗ ಇದ್ ಮಾಡ್ಕೊಂಡ ಕಸಮ್ ಪಶ್ಚಾತ್ತಾಪ ಆಗ್ಬಿಡ್ತಾರೆ ಏನಪ್ಪ ಇದು ದೈವ ಇದಾಯ್ತ ಇವ ಅಲ್ಲಿ ನೋಡ್ರ ಅವ್ನ್ ಬಂದಂಗ ಹೇಳ್ದ ಇನ್ ನೋಡ್ರಿ ಇಲ್ಲಿ ಗಳೆ ಹೋಗಿ ಗಳೆ ಹೊಡ್ದಾನ ಗಳೆ ಹೊಡ್ದಾನ ಹೊಡೆದ ಮಕ್ಕಂಡನ ಹೊಡೆದ ಮಕ್ಕೊಂದಾನ ಕಾಸ ಇದಾಗೈತ್ರಿ ಅವಾಗ ಹಂಗ ಹೇಳನ್ರಿ ಆಮ್ಯಾಗ ಇವನ್ ಕರ್ಕೊಂಡ್ ಹೋಗಿದ್ದಲ್ರಿ ಜಡ್ಯಾಪ್ ಕೂಡ ಏ ಹಿಂಗ ಹಂಗ ಹೇಳ್ತಿ ಪಾಪ ಅವ್ನ ಮ್ಯಾಗ ಇದ್ ಮಾಡ್ತಂತ ಕಾಸ ಮತ್ ಜಡ್ಯಾಪ್ ಕೊಡ್ರ ಬೇದಾರ್ರಿ ಅವ್ರ ಕರ್ಕೊಂಡ್ ಹೋದಾರ ಈಗ ಹಿರಿಯರ್ ಇರ್ತಾರಲ್ರಿ ಆಗಿನ ಕಾಲದಾಗ ಬೇದಾರ್ರಿ ಅವ್ರ ಬೇಯಾನ ಆಮ್ಯಾಗ ಇತ್ತಗ ಪೂಜಾರಿಕೆನು ಕೊಟ್ಟ ಬಿಟ್ಟಾರ ಪೂಜಾರಿಗೆ ಒಂದು ದೇವರನ್ನ ಪೂಜಾರಿಗೆ ಕೊಟ್ಬಿಟ್ರ ಅಲ್ಲೇ ಐತಲ್ರಿ ಅದೇ ಜಾಗ ಕೊಟ್ರ ಅದೇ ಜಾಗ ಪೂಜಾರಿಕನ ಕೊಟ್ರಿ ಆಮ್ಯಾಗ ಮತ್ತ ಪವಾಡಗಳು ಮಾಡ್ಕೊಂತ ಬಂದನ್ರಿ ಆಮ್ಯಾಗ ರೀ ಒಂದು ಬಡವ್ರ ಆಕಳ ಸತ್ತಿತ್ತರಿ ಬಡವ್ರ ಆಕಳ ಬಡವ್ರ ಆಕಳ ಸತ್ತು ಪಾಪ ಆಕಳ ಸತ್ತಿತ್ತಂತ ಬಂದ ಅಯ್ಯೋ ಗೂಳಂತ ಅಳಾಕತ್ತಿದ್ರ ಹೋಗಾನ ಇತ್ತ ಗಣಿಸಿದ್ದಪ್ಪ ಜಾರ ಹೋಗಿ ಕಸ ಏನಂದಾರ ಏನಾಗೈತೆ ಅಂತ ಏನಮ್ಮ ಆಕಳ ಸತ್ತೈತಿ ನೋಡಂತ ಅಂದ ಅಣ್ಣನ ಇದೆಲ್ಲಿ ಸಾಯ್ತಂತ ಕಸ ಮುಟ್ಟ್ಯಾನ್ರಿ ಬರೀ ಮುಟ್ಟೆ ಮುಟ್ಟ್ಯಾನ್ರಿ ಎದ್ ನಿಂತ ಅದ ಆಗಿನ ಕಾಲ ಪವಾಡಗಳು 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 ಎದ್ ನಿಂತ ಎದ್ ನಿಂತ ಬಿಡ್ತಂತ್ರಿ ಎದ್ ನಿಂತ ಮೇವು ಎಲ್ಲ ಹುಲ್ಗಳು ತಿನ್ನಾಕೈತಂತೆ ಆಗಿನ ಕಾಲದ್ರಿ ಮತ್ತ ಇನ್ನೊಂದ್ರಿ ಇದನ್ನು ಇವನ ಇವ್ನ ಕಳ್ಸಾಕ ಹೋತಾರಲ್ರಿ ಏನದು ನೇಗಲಾತಿ ಕಂಬಾರ ಮನಿಗೆ ಕಂಬಾರ ಮನಿಗೆ ನೇಗರತಿ ಕಸು ಸುಡು ಸುಡು ಕೆಬ್ಬನ ಕೈಯಲ್ಲಿ ಹಿಡ್ದಾನ ಓ ಕಂಬಾರಿಕೆ ಮಾಡ್ತಾರ ಕಂಬಾರಿಕೆ ಮಾಡ್ತಾರಲ್ರಿ ಅವಾಗ ಇವನ್ ಓದ ನೇಗಲ ಕುಂತಿ ಹೋಗ್ಬಿಡ್ತಾರ್ರಿ ಅದ್ ಕೆಬ್ಬನ ಹಿಡ್ದು ಬಿಟ್ಟಾನ ಕಬ್ಬಿಣನ ಕೈಯಲ್ಲಿ ಹಿಡ್ದು ಬಿಟ್ಟಾನ್ರಿ ಕಾಶಿದ್ರಿ ಅವಾಗ ಏನಾಗಿಲ್ರಿ ಮತ್ತ ಇನ್ನೊಂದು ಪವಾಡ್ರಿ ಆಗಿನ ಕಾಲದಾಗ ಕುಷ್ಠ ರೋಗ ಅಂತಿತ್ರಿ ಕುಷ್ಠ ರೋಗ ಹೈದರಾಬಾದ್ ನಿಜಾಮನ ಕಾರಣಾಗ ಕಾಲದಾಗ ಕಾಲದಾಗ ಕುಷ್ಠ ರೋಗ ಅನ್ನೋದು ಈಗೆಲ್ಲ ಇವ ಕಸ ಕೈ ಕಾಲು ಮಂಡು ಇವೆಲ್ಲ ಆಗ್ತಿದ್ದಲ್ಲ ಅವಾಗಿನ ಕಾಲದಲ್ಲಿ ಮಠಕ್ಕೆ ಹೋಗಿ ನಾನು ಗುಡಿಗೆ ಬಂದ ಕಾಸು ಅಲ್ಲಿ ಉಳ್ಳಾಡ್ರಿ ಉಳ್ಳಾಡ್ ಹೋಗಿಬಿಡ್ರಿ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಉಳ್ಳಾಡಿ ಕಾಸು ಹೋಗಿ ಆರಾಮಾಗಿಬಿಟ್ಟೈತಿ ಮಠದ ಬೈಲಿನೊಳಗೆ ಉಳ್ಳಾಡ್ ಹೋಗಿಬಿಡ್ರಿ ಆರಾಮ ಆಗ್ತೈತಿ ಬರೀ ಮಠದ ಬೈಲ ಉಳ್ಳಾಡಿದ್ ಆರಾಮ ಕುಷ್ಠ ರೋಗ ಇಲ್ಲ ಕುಷ್ಠ ರೋಗ ಅನ್ನೋದಿಲ್ಲ ಇಲ್ಲ ಆಗಿನ ಕಾಲ ಅವಾಗ ಹೈದರಾಬಾದ್ ನಬಾಬ್ ಸಾಬ್ ನಬಾಬ್ ಸಾಬ್ ಅನ್ನೋರು ಅವ್ರಿಗೆ ಏನ್ ಬೇಕಾದ ಮಠದ ಜಾಗಗಳು ಪಾಗಗಳು ಅವಾಗಿನ ಕಾಲದಾಗ ಕೊಟ್ಟಾರಂತ ಇದಿಷ್ಟು ಘೋಷಿದ್ದಪ್ಪ ಜನ ಇದ್ರಿ ಇತಿಹಾಸ ಮುಂದಿಂದ ಅವ್ರ ಕಥೆಗಳು ಏನದ ಒಂಚೂರು ಹೇಳ್ರಿ ಅವ್ರದ್ ಮುಂದಿಂದ ಅವ್ರದ್ ಏನಿಲ್ರಿ ಅವ್ರ ವಂಶ ವೃಕ್ಷ ಅವ್ರ ಅಣ್ಣ ತಮ್ಮ ಬಾಜು ಅಂತ ಅಂಬ್ರದ ಐತ್ರಿ ಹೇಳ್ರಿ ಇದು ಐತಲ್ಲ ಇಲ್ಲ ಹೇಳ್ರಿ ಅದು ಐತ್ರಿ ಮೂಲ ಹೆಸರು ಹಿರಿಯ ಬರಮಗೌಡ ಸಣ್ಣ ಬರಮಗೌಡ ಅಂತ ಹಿರಿಯ ಬರಮಗೌಡ ಹುಟ್ಟಲೆ ಹುಚ್ಚನಗೌಡ್ರಿ ಹುಚ್ಚನಗೌಡ್ರ ಹೊಟ್ಟೊಳಗೆ ಹಿರಿಯ ಹನುಮಂತಗೌಡ ಸಣ್ಣ ಹನುಮಂತಗೌಡ್ರಿ ಹಿರಿಯ ಹನುಮಂತ ಹುಟ್ಟಲೆ ನಿಂಗನಗೌಡ್ರಿ ನಿಂಗನಗೌಡ್ನ ಹುಟ್ಟೊಳಗೆ ಹನುಮಂತಗೌಡ ಹುಚ್ಚನಗೌಡ್ರಿ ಅವ್ರ ಅಣ್ಣ ತಮ್ಮರಗೌಡದ್ರಿ ಹನುಮಂತಗೌಡ್ರ ಹೊಟ್ಟೊಳಗೆ ಬರಮಗೌಡ್ರಿ ಬರಮಗೌಡ್ರ ಹೊಟ್ಟೊಳಗೆ ಮಲ್ಲನಗೌಡ ನಿಂಗನಗೌಡ ಅಂತ್ರಿ ಇವ್ರದ್ರಿ ಇಷ್ಟ್ರಿ ಅದ ಅವ್ರ ನಿಂಗನಗೌಡ್ನ ಹೊಟ್ಟೊಳಗೆ ಹುಚ್ಚನಗೌಡ ಹನುಮಂತಗೌಡ ದ್ಯಾಮನಗೌಡ ಅಂತ್ರಿ ಹನುಮ ಹುಚ್ಚನಗೌಡ ಚಿನ್ನಮ್ಮನ ಹುಟ್ಟೊಳಗೆ ಹನುಮಂತಗೌಡ ಸತ್ತರ ಅವ್ರು ತಿರ್ಕೊಂಡ್ರಿ ಹನುಮಂತಗೌಡ ಹಿರಾಮ ಹುಟ್ಟಲೆ ಗವಿಸಿದ್ದಪ್ಪ ಕೂಡ ದ್ಯಾಮನಗೌಡ ಮಲ್ಲನಗೌಡ್ರಿ ಇವ್ರು ಮೂರು ಮಂತ್ರಿ ಇಲ್ಲೇ ಅದಾರ್ರಿ ಮಂಗಳಾಪುರದಲ್ಲಿ ಅದಾರ ಅವ್ರಿ ಗವಿಸಿದ್ದಪ್ಪ ಗೌಡ್ರ ಮಕ್ಕಳು ರುದ್ರಗೌಡ ಮಂಜುನಾಥ ಕೂಡ ನಾಗನಗೌಡ ಅವರು ದ್ಯಾಮನಗೌಡ ಸುಸ್ಲಾಮ್ ಮಕ್ಕಳು ಹನುಮಗೌಡ ರಾಜೇಶ್ವರಮ್ಮ ಅಂತ ಮಲ್ಲನಗೌಡ ಕಸ್ತೂರಮ್ಮಲ್ಲಿ ಶಿವಲಿಲ್ಲ ದ್ಯಾಮನಗೌಡ ಶಿವನಮ್ಮನ ಹುಟ್ಟಲೆ ನೀಲಮ್ಮ ಹನುಮಮ್ಮ ರಾಮ ಅವ್ರಿ ರಾಮ ಉಗಂಡ ಅಥವಾ ಹುಣಗುಂಡಿಂದ ಆಸ್ತಿಗೆ ಬಂದ್ರಿ ಇಲ್ಲಿ ಮನೆ ತನಕ ಬಂದ್ರೆ ಅವ್ರ ಹೊಟ್ಟೊಳಗೆ ಅಂಬರೀಶ್ ಗೌಡ ಶಂಕರ್ ಗೌಡ್ರಿ ಮತ್ತ ಇನ್ನೊಂದು ಹೆಚ್ಚಿ ಕಡೆ ರೀ ನೀಲಂಗೌಡ ಹೊಟ್ಟೊಳಗೆ ರುದ್ರಗೌಡ ಹುಚ್ಚನಗೌಡ ನೀಲಪ್ಪ ಗೌಡ ಅಂತ್ರಿ ರುದ್ರಗೌಡ ಮಕ್ಕಳ್ರಿ ಈರಮ್ಮ ನೀಲಮ್ಮ ಈ ಗೋಷಿದಪ್ಪ ಬರ್ಬೇಕಾದ್ರ ಗೋಷಿದಪ್ಪ ಹೆಚ್ಚಿ ಕಡೆ ಬರ್ಬೇಕಾದ್ರೆ ಹೆಚ್ಚಿ ಕಡೆ ಐತ್ರಿ ಸಣ್ಣ ಬರಮಗೌಡ ಸಣ್ಣ ಬರಮಗೌಡ್ರಿ ಸಣ್ಣ ಬರಮಗೌಡ ಹೊಟ್ಟೊಳಗೆ ಅವ್ರ ತಂದೆ ರೀ ಇದ್ರಿ ಮಲ್ಲನಗೌಡ್ರಿ ಗುರ್ಲಿಂಗಮ್ಮ ಅವ್ರ ತಾಯಿ ಅವ್ರ ಮಗ ಗವಿಸಿದ್ದಪ್ಪ ಗುರ್ಲಿಂಗಪ್ಪ ಗುರ್ಲಿಂಗಪ್ಪನ ಮಗನ ಗವಿಸಿದ್ದಪ್ಪ ಮಲ್ಲನಗೌಡ್ರಿ ಮಲ್ಲನಗೌಡನ ಹೆಂಡತಿ ಗುರ್ಲಿಂಗಮ್ಮ ಅವ್ರ ಮಗ ಗವಿಸಿದ್ದಯ್ಯಪ್ಪ ಅವ್ರ ಮಗನ ಗವಿಸಿದ್ದಪ್ಪ ಅದು ಅವರೇ ಇದ ಬರ್ದಿರಲ್ಲ ಏನಂತ ಇದು ದೇವರಾಗ್ಯನ ಅದನ್ನ ಹೇಳ್ರಿ ಮತ್ತೆ ಅದು ಅವನು ದೇವರಾಗಿತ್ತು ಅವರೇ ದೇವರಾಗಿದ್ದ ಅವರ ದೇವರಾಗಿದ್ದ ಅವ್ರ ಲಗ್ನ ಆಗಿಲ್ಲ
ಅಲ್ಲಿಗೆ ಮುಗಿತಾವ್ ನರಸಾಪುರದಿಂದ ಬಂದ ಕಾಸ ಇಲ್ಲಿ ಮಂಗಳಾಪುರಕ್ ಹೋದ್ರಿ, ಮಂಗಳಾಪುರದಾಗ ಊಟ ಕಾಸ ಅಲ್ಲಿ ಸ್ಥಾಪನೆ ಆತ. ಮೂಲ ಅವರು ಗೋಸಿದಪ್ಪ ಅಜ್ಜವರು ಬಂದಿದ್ದು ನರಸಾಪುರ, ನರಸಾಪುರದಿಂದ. ಯಾವ ತಾಲೂಕ ಅದು? ವಿಜಯಪುರ. ವಿಜಯಪುರ ಅಂತಿತ್ತಲ್ಲ ಇಲ್ಲೇ ಬಾಜುಕ ಇಲ್ಲಿ ಬಂದು ಗೌಡಕಿ ಗಳಿಸಿದವ್ರು. ಮೂಲ ಬಂದು ಗೋಸಿದಪ್ಪ ಅಜ್ಜವರು ಬಂದಿದ್ದು ನರಸಾಪುರದಿಂದ. ಕೊಪ್ಪಳ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇರೋದದು. ಇಲ್ಲಿ ಗದಗ ಜಿಲ್ಲೆ ಐತ. ಗದಗ ಜಿಲ್ಲೆದಾಗ ಅಲ್ಲಿ ನರಸಾಪುರ ಅಂತ ಹೇಳಿ ಅಲ್ಲಿಂದ ಬಂದವರು. ಅವ್ರ ವಿದ್ಯಾಭ್ಯಾಸ ಮಾಡಿದ್ದ ಅದ್ರ ಬಗ್ಗೆ ಏನ್ ನಮ್ ಹಿರಿಯರು ಬರ್ದಿಷ್ಟು ಲಾಸ್ಟ್. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಗೋಸಿದಪ್ಪ ಅಜ್ಜವರು ಮೂಲತಃ ನರಸಾಪುರ ಗದಗ ಜಿಲ್ಲಾ ನರಸಾಪುರ ಗ್ರಾಮ ಅಂತ, ಆ ನರಸಾಪುರ ಗ್ರಾಮದಿಂದ ಬಂದು ಅಜ್ಜವರು ಕೊಪ್ಪಳದ ಒಂದು ಭಾಗದಲ್ಲಿ ನೆಲೆ ಊರಿಕೊಂಡು ಅಲ್ಲಿ ಹಲವಾರು ಪವಾಡಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆನು ಕೂಡ ನೀವು ಕೇಳಿದ್ರಿ. ಓಕೆ ವೀಕ್ಷಕರೇ, ಈ ಮತ್ತು ಎಳವದ ವಿಷಯದ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಂಚಿನ ಪತ್ರ ಅಂತ ಇದು ಕಂಚಿನ ಪತ್ರ. ಹ್ಮ್, ಇದು ನಮ್ಮ ಮೊದಲ ನಮ್ಮ ಅಜ್ಜನವರು, ನಮ್ಮ ಅಜ್ಜನವರು. ಹ್ಮ್, ಅವ್ರು ಬುಕ್ ಇದಿಲ್ರಿ, ಬುಕ್ ಇದ್ರಿ, ಇದ್ರಾಗ ಬರಿತಿದ್ರು. ಅದ್ರ ಇದ್ರೊಳಗ ಹೋಗಿ ಓದ್ತಿದ್ರು. ನೋಡ್ರಿ, ನೋಡ್ಬೋದು. ಹ್ಮ್ ಹ್ಮ್, ಇದ್ರೊಳಗ ಓದ್ತಿದ್ರು ಅವ್ರು. ಒಂದ್ ಅಕ್ಷರ ಮ್ಯಾಗ ಗುರ್ತ ಹಿಡಿದ್ರಿ. ಬರೀ ಒಂದ್ ಅಕ್ಷರ, ಒಂದ್ ಅಕ್ಷರ ಮ್ಯಾಗ ಹನ್ನೆರಡು ಅಕ್ಷರ ಗುರ್ತ ಹಿಡಿಬೇಕ್ರಿ. ಅದನ್ನು ಹಿಂಗ ಬುಕ್ ಇರ್ತಿರ್ಕಿಲ್ಲ, ಬುಕ್ ಇರ್ತಿರ್ಲಿಲ್ಲ. ಇತನ ಮ್ಯಾಗ ಓದಿ ಹೇಳ್ತಿರಿ. ಈದ್ ಅದಕ್ಕೆ ಉಪಯೋಗ ಬರ್ದತ್ತಂದ್ರೆ ಸರ, ಈಗ ಅವ್ರ ಅಣ್ಣ ತಮ್ಮರ, ಈಗ ಜಗಳ, ಒಬ್ಬ ಅಣ್ಣ ಇದ್ದಾವ ಬೇರೆ ಊರಿಗೆ ಹೋದ ತಮ್ಮ ಇಲ್ ನೋಡ್ರಿ, ಏನ್ ಅಮ್ಮನ ನೀ ಅಲ್ಲ, ಇದು ನಿನ್ ಜಾಗ ಇಲ್ಲ ಏನು ಇಲ್ಲ ಅಂತ ಅಂದ್ರ ಇದನ್ನ ಇದ್ರಿಂದ ಓದಕ ಇವ್ರ ನಿಮ್ಮ ಅಣ್ಣ ಅಂತ ಪ್ರೂಫ್ ಮಾಡಿ ತೋರಿಸ್ತೀರಿ. ಕೋರ್ಟ್ನಿಗೆ ಏನಾರ ನ್ಯಾಯ ಬಿತ್ತಂದ್ರ ಕೋರ್ಟ್ ಒಳಗ ಹೋಗಿ ನಾವ್ ನೀವೇ ಸಾಬೀತು ಮಾಡಿ, ನಾವ್ ಸಾಬೀತು ಮಾಡ್ತೀವಿ. ಇದು ಕಂಚಿನ ಪತ್ರ. ಕಂಚಿನ ಪತ್ರ ಈಗ ಬಂದಿರೋದು ಇವು. ಈಗ ಬಂದ್ರೆ ಅಕಸ್ಮಾತ್ ಇದು ನಮಗ್ ಇದು ಓದಕ್ ಬರೋದಿಲ್ಲ, ಓದಕ್ ಬರಲ್ಲ, ಓದಕ್ ಬರಲ್ಲ. ಇದು ಒಂದ್ ಅಕ್ಷರ ರೀ. ಇದ ನಮ್ದ ನಮ್ಮ ಕನ್ನಡ, ಕನ್ನಡ ಅವಾಗ ನಾವ್ ಬರ್ಕೋತೀವಿ. ಈ ಅಕಸ್ಮಾತ್ ಕೋಟಿ ಬಂದ್ರೆ ಇದೇ ಇದೇ ಪುಸ್ತಕದಿಂದ ಓದಿ, ಇದ ಪುಸ್ತಕದಿಂದ ಓದಿ. ಈಗ ಅವಾಗಿನ ಕಾಲಕ್ಕೆ ಇದೇ ಕಂಚಿನ ಪತ್ರ. ಇದೇ ಕಂಚಿನ ಪತ್ರ ನೋಡ್ರಿ, ಕಂಚಿನ ಪತ್ರ ಇದು. ಇದ್ರೊಳಗ ಇಡೀ ಅವ್ರ ಕುಟುಂಬದ ಇಷ್ಟೇ ಇದ್ರೆ ವಂಶಾವಳಿ, ವಂಶಾವಳಿ. ಇವ್ನ ಯಾರ ಬರ್ದಿರ್ತಾರ? ಇವ್ನ ನೀವ ಬರ್ದಿರ್ತೀರಾ? ನಾವ್ ಬರ್ದ. ಅವ್ರ ಅಜ್ಜವ್ರ, ನಮ್ಮ ಅಜ್ಜವ್ರ, ನಮ್ಮ ಅವ್ರೇ ಬರೀತಾರ. ಅವ್ರೇ ಅವ ಹಿಂಗ ಹಚ್ಚಿರ್ತದೆ, ಅತ್ತ ಮ್ಯಾಗ ಬರೀತಾರೆ. ಇದು ನಾವು ಹೋಗಿ ಕಾಸ ಇದನ್ನ ಮತ್ತಿತ್ರ ಮತ್ತ ಹೊಸದಾಗಿ ಮಾಡಿಸ್ಬೇಕಂದ್ರೆ ಈಗ ಸತ್ತಿರ್ತಾರೆ, ಹೋಗಿ ಅವ್ರ ಮನೆಗೆ ಹಾಕು ಇರ್ತಾರ್ರಿ. ಯಾರಾದ ಸತ್ತಿದ್ರಿ ಅಂದ್ರೆ ನಾವು ಅವ್ರ ಮರಣ ತಾರೀಕ ಬರ್ಕೊಂಡು ನಾವ ನಮ್ಮ ಗುರು ಹತ್ರ ಹೋಗಿ ಕಾಸ ಇಂತದ್ದಿಂದ್ಲೇ ಹೆಂಗ್ ಸತ್ತಾರು ಅವ್ರ ಹೆಸರ ಇಲ್ಲಿ ಬರಿ ಅಂತಂದ್ರ ಬರೀತಾರೆ. ಅದಕ್ಕಾಗಿ ಅವ್ರ ಸತ್ತದಕ್ಕೆ ಒಂದ್ ಏನಾರ ಕಂಚಿಂದ ಕೊಟ್ರ ನಾವು ಹೋಗಿ ಕಾಸ ಬಡಿಸ್ತೀವಿ, ಬರಸ್ತೀವಿ. ನಮಗ ಒಂದ್ 4-5 ಸಾವಿರ ರೂಪಾಯಿ ಖರ್ಚು ಬರತ್ತಿ ಅವ್ನ ಬಡಸಾಯಿ. ಇನ್ನು ಹೊಸದ್ ಮಾಡಿಸ್ಬೇಕಲ್ಲ, ಇಷ್ಟ ಇರತ್ತೆ. ಇದನ್ನ ಮತ್ತ ಅವ್ದೆಲ್ಲಾ ಪೂರ್ತಿ ಅವ್ರದೆಲ್ಲಾರ್ದು ಬರ್ಸ್ಬೇಕಲ್ರಿ ಒಂದ್ರಿಂದ. ಇದ್ ಮತ್ತ ಮುಂದ್ ಬರಕ್ ಹೋದ್ರಿ ಅದನ್ನ. ಅದಕ್ಕಾಗಿ ಅವ್ರದಿಂದ ಅದೇ ಭಾಷೆದಾಗ ಬರೀತಾರೆ ಇನ್ನು ನಿಮ್ ಗುರುಗಳು. ಹಿಂಗ ಬರೀತಾರೆ, ಒಂದೊಂದ್ರೊಳಗ ಬರ್ಸ್ಬಿಡ್ತಾರ. ಒಂದೇ ಅಕ್ಷರ, ಒಂದೇ ಅಕ್ಷರ. ಇದು ನಿಮ್ಗೆ ಹೆಂಗ್ ಗೊತ್ತಾಗತ್ತ? ಇದು ನಮ್ಗ್ ಗೊತ್ತಾಗೋದು, ಗೊತ್ತಾಗಲ್ಲ. ಇದು ಗೊತ್ತಾಗಲ್ಲ. ಕಂಚಿನ ಪತ್ರ. ಓಕೆ, ಓಕೆ. ನಾವು ಇದನ್ನ ಪೂಜೆ ಬುಕ್ ಪೂಜೆ ಮಾಡಕ್ ಬರೋದ್ರಿ. ಇದಷ್ಟೇ ಪೂಜೆ ಮಾಡ್ತಾರೆ, ಇದಷ್ಟೇ ಪೂಜೆ. ಬುಕ್ ಪೂಜೆ ಮಾಡಲ್ಲ, ಯಾಕಂದ್ರೆ ಇದ್ದಾಗ ಇರ್ತಾರೋ ಸತ್ತಾರ ಇರ್ತಾರೆ. ಅದಕ್ಕಾಗಿ ನಾವು ಈ ತರ ಸಿಗದಕ್ಕ ಸಿತ್ರ ಬರೋದು ಸತ್ತಾರದಷ್ಟೇ ಪೂಜೆ ಮಾಡ್ತೀವಿ. ನೀವು ಅಮಾಸಿಗೊಂದು ಪೂಜೆ ಮಾಡ್ತೀವಿ, ಸತ್ತಾರದಷ್ಟೇ ಪೂಜೆ ಮಾಡ. ಸತ್ತಾರದಷ್ಟೇ ಪೂಜೆ ಮಾಡ್ತೀರಿ. ಇದು ಯಾರ್ದು? ಇದು ಇದು ಅವ್ರದ ವಂಶವೃಕ್ಷ ಅಂತ ಅಲ್ಲಿ ಬೆಳಗಾಂ ಜಿಲ್ಲಾದಾರೆ. ಅವ್ರು ತಗೊಂಬಂದಿರಿ? ಅವ್ರದ ನಾ ತಗೊಂಬಂದಿರಿ. ಹಂಗ ಇಲ್ಲ ತಗೊಂಬಂದ್ರ ಇದ್ ಹೇಳಿದ್ರಿ ಅಂದ್ರ ತಗೊಂಬ ಅಂತಂದ್ರಿ. ತಗೊಂಬಂದು ಅವ್ರಿಗೆ ತೋರಿಸಿದ್ದು ತೋರ್ಸನ ಅದೆಲ್ಲ ಇದಾಗ ಕಾಸ ಆತ್ರ. ಅದಕ್ಕಾಗಿ ನಮ್ ಬಂದು ಇದೇ ನಿಮ್ ಕಂಚಿನ ಪತ್ರನ ಸಾಕ್ಷಿ. ಸಾಕ್ಷಿ ರೀ. ಇನ್ನ ದೊಡ್ಡ ಇರ್ತಾರೆ ಅವ್ರು. ಹಂಗ ದೊಡ್ಡ ದೊಡ್ಡ ಮಂತ ಅನ್ನೋದು ಅಂದ್ರಿ, ದೊಡ್ಡ ದೊಡ್ಡ ಮಂತ. ದೊಡ್ಡ ದೊಡ್ಡ ಸಣ್ಣ ಒಂದ್ ಮಂತ ಅಂದ್ರೆ ಸಣ್ಣ ಮಂತ ಅಂದ್ರೆ ಒಂದ್ ಮನೆ ಅಂದ್ರೆ ಒಂದ್ ಮನೆ ಆಡದಲ್ಲ ಅಷ್ಟು ಮನೆ ಆಡದಲ್ರಿ. ಒಂದ್ ಮನೆ ಅಂದ್ರೆ ಅಷ್ಟೇ ಇರ್ತದ್ರಿ, ಒಂದ್ ಫ್ಯಾಮಿಲಿ ಅಷ್ಟೇ ಅದ. ಓಕೆ, ಉಳಿಕೆ ಫ್ಯಾಮಿಲಿ ಅಂದ್ರೆ ಮತ್ ಬಾಳ ಇರ್ತಾವ್ರಿ. ಓಕೆ ವೀಕ್ಷಕರೇ, ಇದುವರೆಗೆ ಹಳವರ ಹತ್ರ ಇರುವಂತಹ ಕಂಚಿನ ಪತ್ರವನ್ನ ನೋಡ್ತಾ ಇದ್ದೀರಿ. ಈ ಕಂಚಿನ ಪತ್ರವನ್ನ ಇಟ್ಕೊಂಡ ಹಿಂದಕ ಅವ್ರ ಅಜ್ಜಂದರು ತಾತಂದ್ರು ಅವ್ರ ಮನೆತನದ ವಂಶ ವೃಕ್ಷವನ್ನ ಹೇಳ್ತಿದ್ರು ಅಂತ ಹೇಳಿದ್ರು. ಒಂದು ಉದಾಹರಣೆ ನಮ್ಗೆ ತೋರಿಸ್ರಿ ಅಂದಾಗ ಅವ್ರ ಕಂಚಿನ ಪತ್ರ ಒಂದ್ ಮನೆತನದ ತೋರಿಸಿದ್ರು. ಇದೇ ಕಂಚಿನ ಪತ್ರ. ಕೆಲವೊಂದಷ್ಟು ಜನ ನೋಡಿರಲ್ಲ ಕಂಚಿನ ಪತ್ರ ಅಂದ್ರೆ ಗೊತ್ತಿರಲ್ಲ. ನನಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲು ಕಂಚಿನ ಪತ್ರ ಇದು ಗೊತ್ತಾಯ್ತು. ಬಟ್ ಇದನ್ನ ನಮಗೂ ಕೂಡ ಓದಕ್ ಬರಲ್ಲ. ದಾಸುಕ ಅಂತಂದ ಏನೇನೋ ಅದಾವು ಅದ್ ಗೊತ್ತಾಗಂಗಿಲ್ಲ. ಇನ್ನು ಇದನ್ನು ಓದ್ಬಹುದು. ಓಕೆ ಓಕೆ, ನಮಸ್ಕಾರ. ಥ್ಯಾಂಕ್ ಯು.
ಭಾಷೆ ಕನ್ನಡ ರೀ. ನಿಮ್ ಭಾಷೆ ಕನ್ನಡ? ನಾವ್ ಯಾಕಂದ್ರೆ ಬಳ್ಳಾರಿ ಸೈಡ್ ಆ ಕಡೆ ಆಂಧ್ರ ಸನ್ ಹೋಗ್ತಲ್ರಿ, ಅಲ್ಲಿ ರೈತರ ಮನೆಗಳು ಇರ್ತಾವಲ್ರಿ, ಅಲ್ಲಿ ಹೋಗಿರಲ್ಲಿ ಹೇಳ್ಬೇಕನ ಅವ್ರಿಗೆ? ಇಲ್ರಿ, ಇಲ್ಲಿ ಬಾಂಡ್ರಿ ಬಾಂಡ್ರಿ ಇರ್ತದಲ್ರಿ ಆಂಧ್ರ ಮೂರು ವರ್ಷ ಕಲ್ತ ಅಷ್ಟ ನಾವು ಒಟ್ಟ ಅವ್ರ ಸಲುವಾಗಿ ಅವ್ರ ಜೊತೆ ಮಾತಾಡ್ಕೊಂತ ನಾವು ತೆಲುಗು ಮಾತಾಡ ಹಿಂಗಾಗಿ ಹಂಗ ಅದನ್ನ ಸ್ವಲ್ಪ ಉಳಿಬೇಕಾಗುತ್ತೆ ಅಷ್ಟೇ ಉದ್ದೇಶ, ಮತ್ತೇನಿಲ್ಲ. ನಮ್ದು ಮೂಲ ಮಠ ಹತ್ರ ಆಗೈತ್ರಿ, ಹುಮ್ನಾಬಾದ್. ಹುಮ್ನಾಬಾದ್ ಬೀದರ್ ಹತ್ರ? ಹುಮ್ನಾಬಾದ್ ನಮ್ಮ ಹೇಳುವ ಸಮಾಜದ ಮೂಲ ಮಠ. ಮೂಲ ಮಠ ಹುಮ್ನಾಬಾದ್ ನಮ್ ನಮಗೆಲ್ಲಾ ಕುರಿ ಕೊಡ್ತಾರ್ರಿ, ಹಂಡೆ ಕೊಡ್ತಾರ, ಎಲ್ಲಾ ಕೊಡ್ತಾರ್ರಿ, ಜೋಳ ಕೊಡ್ತಾರ, ಗೋಧಿ ಕೊಡ್ತಾರ, ಸಜ್ಜಿ ಕೊಡ್ತಾರ, ಬ್ಯಾಳಿ ಕೊಡ್ತಾರ, ಎಲ್ಲಾ ಕೊಡ್ತಾರ ಸರ, ಎಲ್ಲಾ ಕೊಡ್ತಾರ. ಅವರಿಂದ ನಮ್ಗೆ ಗುಂಡಿ ಪಂಡಿ ಅಂತ ತಾಮ್ರದ ಇತ್ತಾಳಿ ಎಲ್ಲಾ ಗುಂಡಿ ಇರ್ತಾವಲ್ಲ, ಅವ್ನ್ ಕೊಟ್ರಂದ್ರೆ ಅಷ್ಟು ಒಬ್ಬೊಬ್ರು ಒಂದ್ 10 ಜನ ರೈತರು 10 ಗುಂಡಿ ಕೊಟ್ರಂದ್ರೆ ಅವ್ನ್ ಹೆಂಗ್ ಮಾಡ್ತಾರಪ್ಪ ಅಂತ? ನಾವು ಊರಿಗೆ ಹೋಯ್ತೀವ್ರಿ, ಊರಿಗೆ ಹೋದ ಸ್ಟಾಕ್ ಎಲ್ಲ ಅದಕ್ಕೆ ಸಂಬಿಲ್ ಮಾರ್ತಾರೆ. ಅವ್ನ ಗಾಡಿಯಾಗ ಹೇರ್ಕೊಂಡು ಹೋಗ್ತಾರೆ? ಹಾ, ಗಾಡಿಯಾಗ ಹೇರ್ಕೊಂಡು ಹೋಗ್ತಾರೆ ಸರ್, ಎಲ್ಲಾ ಎಲ್ಲಾ ಮಾರ್ತಾರೆ ಎಲ್ಲ. ಹಂಗಿಲ್ಲ, ನಮ್ಗೆ ಏನಾರ ಇಲ್ಲಿ ಮಾರಲ್ಲ ಸರ್, ನಾವೆಲ್ಲ ನಮ್ಗೆ ಏನಾರ ನಮ್ಗೆ ಯೂಸ್ ಆಗ್ಬೇಕಂದ್ರೆ ಅವಾಗ ಅಷ್ಟು ಮಾರ್ತಾರೆ ನಾವು. ಹಿಂಗೆ ಮದುವೆ ಹಿಂಗೆ ಏನಾರ ನಮ್ಮ ಮನೆ ಪನಿ ಕಟ್ಸ್ತಾ ಇರ್ತೀವಲ್ರಿ, ಅವಾಗೆಲ್ಲ ನಾವು ಮಾರಿಬಿಡ್ತೇವೆ ಸರ್, ಒಮ್ಗಿಲಿ ಮಾರ್ತೇವೆ, ಒಂದೊಂದು ಮಾರಲ್ಲ ಸರ್. ಹಾಂ ಸರ್, ಕುರಿ ಕೊಡ್ತಾರೆ? ಹಾಂ, ಕುರಿ ಕೊಡ್ತಾರೆ. ಹಾಂ ಹಾಂ, ಎಲ್ಲ ಕುರಿ ಇವೆಲ್ಲ ಕೊಡ್ತಾರೆ? ಹಾಂ, ಎಲ್ಲ ಕೊಡ್ತಾರೆ ಸರ್. ಇವನ್ನ ಇವನು ನಾವು ಚೆನ್ನಾಗಿದ್ದು ಅಂದ್ರೆ ದೊಡ್ಡದಂದ್ರೆ ಓದಕ್ಕ ಸರ್ಪಲ್ಲಿ ಹೆಂಗ್ ಬಿಡ್ತಾರೆ ಹುಳಿಗೆ? ಹಾಂ, ಇಲ್ಲಾಂದ್ರೆ ಮಾರಿಬಿಡ್ತಾರೆ, ಮಾರಿಬಿಡ್ತಾರೆ, ಹಣ ತೊಗೊಂಡು ಹೋಗಿಬಿಡ್ತಾರೆ. ಮತ್ತ ನಮ್ಮ ಕಡೆ ಎಲ್ಲ ಆಕಳ, ಆ ಕಡೆ ಗೋಹಾಕ್ ಬಾಗೊಳಗ ಆಕಳ, ಬಂಗಾರ, ಎಮ್ಮೆ ಎಲ್ಲ ಬಂಗಾರ ಕೊಡ್ತಾರ, ಎಮ್ಮಿ ಕೊಡ್ತಾರ, ಎಲ್ಲ ಕೊಡ್ತಾರ. ನಮ್ ಕಡೆ ಈ ಕಡೆ ಬಂಗಾರ ಅಷ್ಟನ್ ಕೊಡದಲ್ರಿ, ಕೊಟ್ಟಾರ ಇಲ್ಲಿ, ಇಲ್ಲೇ ಸಿಡ್ಲ್ ಬಾಯ್ ಅವ್ರು ಕೊಟ್ಟಾರ, ಅವ್ರು ಒಂದ್ 4ನೇ ತೂ ಕೊಟ್ಟಿದ್ರಿ. ಹಾ, ನಮ್ ಪ್ರೇಮ ಅವ್ರ ನಾವ್ ಬಾಳ್ದು ಸುಗಿಕಿಲ್ಲಲ್ರಿ ಅವ್ರ ಮನೆಗೆ ಹೋಗಣ, ಬಾಳ್ದು ಬಂದಿರ ಅಂತ ಕಾಸ ಲಗ್ನ ಎಲ್ಲ ಹೆಣ್ಣು ಮಕ್ಕಳದ್ದಂಗ್ರಿ ನಾವು, ಅವ್ರು ಹೆಣ್ಣು ಮಕ್ಕಳದ್ದಂಗ್ರಿ, ಹೆಣ್ಣು ಮಕ್ಕಳದ್ದಂಗ, ಅದಕ್ಕಾಗಿ ಅವ್ರ ಪ್ರೇಮ್ ಬಾಳ್ದು ಸಾತ ಹೋಗಿರ್ಕಿಲ್ಲ, ಅದಕ್ಕಾಗಿ ಲಗ್ನ ಹೋಗಿತ್ತು ಅವ್ರ ಮದುವೆ, ಮದುವೆ ಆಗನ ಮಕ್ಕಳಾಗನ ಹೋಯಿರಪ್ಪ ಅಂತಂದ್ಕ ಸ 4ನೇ ತೂಕ ಬಂಗಾರ ಕೊಟ್ಟಿದ್ರು ಅವ್ರು. ಮನೆಯಾಗ ಲಗ್ನ ಕಾರಣ ಮುಂಜಿ ಆದ ಅಂದ್ರೆ ಹಾ ಕೊಡ್ತಾರೆ ಅವ್ರ ಮನೆ ಅಕ್ಕರಂಗಿಯರಿಗೆ ಹೆಂಗ್ ಕೊಡ್ತಾರೆ? ಹಾ, ಹಂಗ ಹಂಗ ನಮ್ಗೂ ಕೊಡ್ತಾರೆ, ಅವ್ರ ಸಮ ಪಾಲ್ದಂಗ್ರಿ ನಾವು. ಆಟ ಅಷ್ಟು ಪ್ರೇಮ ನಿಮ್ಗೆ? ಅಷ್ಟು ಪ್ರೇಮ ರೀ ನಮ್ಗೆ ನೋಡಪ್ಪ, ಎಲ್ಲ ಪ್ರೇಮ ಇರ್ತೈತೆ ರೀ ಅವೆಲ್ಲ. ಇಂತಲ್ಲೇ ಬಂದು ಆರಿ ಸೇರಿವಿ, ಗುಡಾರ ಹುಡ್ಕೊಂಡು ಟೆಂಟ್ ಹೊಡ್ಕೊಂಡು ತಿಂಗಳಾನ್ಗಟ್ಲೆ ಇರ್ತಿರಲ್ಲ ಸರ್, ಅಲ್ಲಿ ಊರಾಗ ಕರೆಂಟ್ ಇರ್ತಾವ ಕರೆ? ಇಂತಲ್ಲಿ ಕರೆಂಟ್ ಇರ್ಲಿ ಹೆಂಗ್ ಮಾಡ್ತಿರಪ್ಪ? ಈಗೆಲ್ಲ ಸೋಲಾರ್ ವ್ಯವಸ್ಥೆ ಐತೆ ಸರ್, ಸೋಲಾರ್ ವ್ಯವಸ್ಥೆ ಐತಿ, ಬ್ಯಾಟ್ರಿ ತೊಂದ ಅದ ಸೋಲಾರ್ ಅಂತ ಸೋಲಾರ್ ಇರ್ತದೆ, ಸೋಲಾರ್ ತೊಂದು ಬ್ಯಾಟ್ರಿ ಅಂತ ಚಾರ್ಜ್ ಮಾಡ್ಕೊಂಡ್ ಒಂದ್ ಇದು ಮಾಡ್ಕೋತ್ರಿ ಸರ್, ನಾವು ಎಲ್ಲಾ ಮಾಡ್ಕೊಂಡಾಗ ಎಲ್ಲ ವ್ಯವಸ್ಥೆ ಐತಿ. ಈಗಿಂತ ಈಗ ಕರೆಂಟ್ ಇಂದ ಏನ್ ಬೇಡ, ಸೋಲಾರ್ ನಡೀತೈತಿ. ಬಲ್ಪ್ ನಡೀತೈತಿ? ಇದೊಂದ್ 3 ಬಲ್ಪ್ ನಡೀತೈತ್ರಿ, ನಾವು ಈಗ ಒಂದ ನಮ್ಗೆ ಯೂಸ್ ಒಂದ್ ಆಗ್ತೈತ್ರಿ, ಒಂದ್ ಬಲ್ಪ್ ನಿಟ್ಕೊಂಡ್ರಿ ನಾವು. ಮೊಬೈಲ್ ಎಲ್ಲ ಈಗ ನಾವು ಇಲ್ಲಿ ಕರೆಂಟ್ ವ್ಯವಸ್ಥೆ ಐತ್ರಿ, ಚಾರ್ಜ್ ಮಾಡ್ಕೋತ ರೈತರ ಮನೆಗೆ ಹೋದಲ್ಲ ಅಲ್ಲಿ ಚಾರ್ಜ್ ಇಡ್ತಾರೆ, ಇಟ್ಕೊಂಡ್ ಬರ್ತಾರ. ಅಲ್ಲಿ ಸೋಲಾರ್ ನಡೆಯಲ್ಲ? ಸೋಲಾರ್ ಮ್ಯಾಗ ನಡೀತೈತ್ರಿ, ನಾವು ಇಟ್ಟಿಲ್ರಿ, ನಡೀತೈತ್ರಿ ಸೋಲಾರ್ ಮ್ಯಾಗ ನಡೀತೈತ್ರಿ, ನಡೀತೈತಿ. ಎಮರ್ಜೆನ್ಸಿ ಇದ್ದಾಗ ಅಷ್ಟ ನಾವು ಟಾಕೊಳದ ಹಾಗೆ ಮಾಡ್ಕೊಂಡ್ ಸೋಗಿ ಬಿಡ್ತಾರೆ. ಇವೆಲ್ಲ ಜೋಳ ಅಕ್ಕಡಿ ಕಾಳು ರೈತರು ಕೊಟ್ಟಿದ್ದ? ಹಾ, ರೈತರ ಕೊಟ್ಟಿದ್ ಸರ್, ರೈತರ ಕೊಟ್ಟಿದ್ರು ಎಲ್ಲ ರೈತರ. ಹಾ, ಅದೇ ಈ ಜೋಳ ಕಾಳು ಎಲ್ಲ ರೈತರ ಕೊಡ್ತಿರ್ತಾರೆ, ಕೊಡ್ತಾರ ನಾವೆಲ್ಲ ನೆಲ್ ಕೊಡ್ತಾರ, ಎಲ್ಲ ಕೊಡ್ತಾರ ಆ ಕಡೆ ಹೋದ್ರೆ ಎಲ್ಲ ಎಲ್ಲ ಸರ್ ಕೊಡ್ತಾರೆ, ಎಲ್ಲ ಬ್ಯಾಳಿ ಎಲ್ಲ ಕೊಡ್ತಾರೆ ಸರ್ ನಮ್ಗೆಲ್ಲ. ಹ್ಮ್, ಎಲ್ಲ ಕೊಡ್ತಾರೆ ಎಲ್ಲ ರೈತರಿಂದ. ಹೋಗ್ತಾರ ನಾವು ಹೋಗಿ ತಗೊಂಡ್ ಬರ್ತೀವಿ.
ಹೊರಗಡೆ ಹೋಗ್ತಾವ್ ಬರ್ತೀವಿ ನಾವು. ನಾವು ರೈತರ ಮನೆ ಹೋಗಿರ್ತಲ್ರ ಮುಂಜಾನೆ ಅದ ಮುಂಜಾನೆ ತಂದ ಕಾಸ ನಾವು ಮತ್ತ ನಿತ್ ಕಾಸ ಊಟ ಗಿಟ್ಟ ಮಾಡ್ಕೊಂಡು ಕಾಸ ಹೋಗಿ ತಂಬರ್ತೀವಿ ಮೇವ. ಹಾ ತಂಬರ್ತೀವಿ ಮೇವ. ಈಗ ಮತ್ತೇನ ಇದು ಈಗಂತೂ ಸೋಲಾರ್ ಅದವ. ಹಾ ರೀ ಸರ್. ಹಿಂದಿನ ಕಾಲದಾಗ ನಿಮ್ಮ ಅಜ್ಜ ನಿಮ್ಮ ತಂದೆಯವ್ರು ಬರುವಂತ ಕಾಲದಾಗ ಅವಾಗ ಹೆಂಗ ಬೆಳಕಿನ ಅವ್ರು ಲಾಟನ್ ರೀ ಚುಮ್ನಿ ಎಣ್ಣಿ ಸೀಮೆ ಎಣ್ಣಿ ಮ್ಯಾಗ ಲಾಟನ್ ಮ್ಯಾಗ ಬರ್ತಿ ತೊಗೊಂಡ್ಬರ್ತಾರ ಅವ್ರ. ಲಾಟನ್ ಹುಡ್ಕೊಂಡು ಸೀಮೆ ಎಣ್ಣಿ ಮ್ಯಾಗ ತೊಗೊಂಡ್ಬರ್ತಿದ್ರ. ಇಲ್ಲ ಆಗಿನ ಕಾಲದಾಗ ಇಲಾಲ್ ಹಚ್ಚಕಾಸ ಮಾಡ್ಕೋತಿದ್ರು ಕೊಳ್ಳಿ ಮ್ಯಾಗ ರೀ. ಇಲ್ಲ ಅಂದ್ರೆ ಒಂದು ಕಟ್ಟಿಗೆ ತೊಂದ್ರಿ ಅದಕ್ಕೊಂದು ಅರಬಿ ಸುತ್ತಿ ಸ್ವಲ್ಪ ಸೂಮಿ ಏನು ಸುತ್ತಕಾಸ ಅದಕ್ಕೆ ಹಚ್ಚಿಕಾಸ ಇದು ಮಾಡ್ಕಾಸ ಅವಾಗ ಬೆಳಕು ಮಾಡ್ಕೊಂಡು ಕಾಸ ಅವ್ರ ಟೈಮಿಗೆ ಎಷ್ಟು ಬೇಕು ಮಾಡ್ಕೊಂಡು ಕಾಸ ಆರಿಸ್ಬಿಡ್ತಿದ್ರಾಗ. ಓ ಹಾಂ ಹಾಂ ಅದ 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 ಬೆಳಕ ಊಟ ಅಡುಗೆ ಮಾಡ್ಕೊಂಡು ಕಾಸ ಇದು ಬಿಡ್ತೀರಿ. ಈಗಿನ ಮಾತ್ರ ಎಲ್ಲ ಚಲೋ ಇದ್ರಿ ಒಳ್ಳೆ ಎಲ್ಲ ಐತ್ರಿ ಅದೆಲ್ಲ. ಆದ್ರೆ ಏನಿದ್ರು ನಮ್ಗೆಲ್ಲ ರೈತರ ಪುಣ್ಯ ನೋಡ್ರಿ, ರೈತರ ಪುಣ್ಯ ರೀ ಅವ್ರಂತ ಆಶೀರ್ವಾದ. ಹಾಂ ಅಲ್ಲ ಅನ್ನೋದು ಅನುಗ್ರಹ ಅವರಿಂದ ಎಲ್ಲ ನಮ್ದೆಲ್ಲ ರೀ. ಅವ್ರ ನೀವೆಲ್ಲ ಕರೆಕ್ಟ್ ಆಗಿ ಎಷ್ಟು ವರ್ಷಕ್ಕೊಮ್ಮೆ ಈ ಭಾಗಕ್ಕೆ ಬರ್ತೀರಪ್ಪ? ನಮ್ಮ ಮಂದಿ ಎಲ್ಲ ವರ್ಷಕ್ಕೊಮ್ಮೆ ಬರ್ತಾರೆ ಸರ. ನಾವು 3 ವರ್ಷಕ್ಕೊಮ್ಮೆ ಬರ್ತೀವಿ ರೀ. 3 ವರ್ಷಕ್ಕೊಮ್ಮೆ? ಹಾಂ ನಾವು ಇನ್ನು ಆ್ಯಕ್ಚುಲಿ ಇನ್ನು ವರ್ಷ ಬರ್ಬೇಕು ರೀ. ಬರ್ಬೇಕು ರೀ ಎಲ್ಲ ಗುರ್ತು ಉಳ್ಕೋದ್ರಿ. ನಾ ಈ ಮುಂದಿನ ಯುವ ಪೀಳಿಗೆಗಳಿಗೆ ರೀ ಫಸ್ಟ್ ಇನ್ನು ಮೊದ್ಲಿಂದ ಯುವಕರಿಗೆಲ್ಲ ಗೊತ್ತಿರುತ್ತೆ, ಈಗಿನ ಯುವ ಪೀಳಿಗೆಗಳಿಗೆ ಗೊತ್ತಿರಲ್ಲ ಅಷ್ಟೇನ. 3 ವರ್ಷಗಟ್ಟಲೆ ಬಿಟ್ರೆ ಮತ್ತೆ ಮರ್ತು ಬಿಡ್ತಾರೆ. ಅದಕ್ಕಾಗಿ ನಾವು ಇನ್ನು ವರ್ಷ ಚಾಲು ಮಾಡ್ತೀರಿ. ಹಾಂ ಯಾಕಂದ್ರೆ ಕೊಡ್ತಾರೆ ಅವ್ರ ಭಕ್ತಿ ಇದ್ದಟ. ನಾವು ಇಷ್ಟ ಇಷ್ಟ ಅಂತ ಕೇಳೋದಿಲ್ಲ ರೀ, ಭಕ್ತಿ ಇದ್ದಟ. ಏನಾರು ಮದುವೆ ಪದವಿ ಹಿಂಗೆ ಕುರಿ ಪರಿ ಇದ್ರೆ ನಾವು ಕೇಳ್ತೀವಿ ರೀ. ಹಿಂಗೆ ಅವ್ರ ಮಕ್ಳ ಹೆಸ್ರು ಹಚ್ಕೊಳ್ದು ಅವ್ರ ಹೆಂಡ್ರ ಹೆಸ್ರು ಹಚ್ಕೊಳ್ದು ಇತ್ತಂದ್ರೆ ಕೇಳ್ತೀವಿ. ಇದ್ದಪ್ಪ ಅಂದ್ರೆ ಕೊಡ್ತಾರ, ಇಲ್ಲಪ್ಪ ಅಂದ್ರೆ ನೀವು ಯುವ ಸರ ತೊಗರಿಯಪ್ಪ ರೊಕ್ಕ ಮುಂದಿನ ಸಲ ಬರೋಗ್ರಿ ಕೊಡ್ತಾನ ಅಂತ ಅಂತಾರೆ. ಇಷ್ಟೆಲ್ಲ ಮಾಡ್ಕಾಸ ಇದಾದ್ರಿ. ಹಾಂ ಈ ಥರ ಎಲ್ಲ ನಡೀತಿದ್ರಿ ಘಟನೆ. ಈಗಿನ ಕಾಲ ಮತ್ತ ಆಗಿನ ಕಾಲಕ್ಕ ವ್ಯತ್ಯಾಸ ಏನೈತಿ ಹೇಳುವ? ಯಪ್ಪ ಈಗಿನ ಕಾಲ ಸುಖವಾಗಿ ಉನ್ನವ್ರ, ಆಗಿನ ಕಾಲ ಕಷ್ಟಪಟ್ಟು ದುಡಿದು ಉನ್ನವ್ರ. ಆಗಿನ ಕಾಲ ದೇಶಿ, ಈಗಿನ ಕಾಲ ಏನ 40-45 ವರ್ಷ 50 ವರ್ಷ ಹೋಗ್ತಪ್ಪ ಹೋಗ್ಬಿಡ್ತಾರ. ಈ ಗ್ಯಾಸಿನ ಮ್ಯಾಗ ಮಾಡ್ಕೊಂಡು ಉಣ್ಣೋದಕ್ಕ ಇದು ಒಲಿ ಮ್ಯಾಗ ಕಟ್ಟಿಗೆ ಮಾಡಿರಲ್ಲ, ಇವ್ ಎರಡ್ರದಾಗ ವ್ಯತ್ಯಾಸ ಏನು ಉಂಡಿ ಅನ್ನೋ ಎರಡ್ರ ಮ್ಯಾಗ? ಯಪ್ಪ ಗ್ಯಾಸಿನ ಮ್ಯಾಲ ಚಾ ಕುಡಿದಿಲ್ಲ. ಕುಡಿಯಲ್ಲ ನೀನು? ಯಾಕವ ಜೇಕನಾಥ. ಜೇಕನಾಥ ಅಂದ್ರ ಇದು ಆಪನಾಥ. ನಾ ಕುಡಿಯಲ್ಲ ರೀ. ಆತ ಆದ್ರ ಸಾರು ಉಣ್ಣಲ್ಲ, ಅನ್ನ ಉಣ್ಣಲ್ಲ, ಏನೋ ಉಣ್ಣಲ್ಲ. ಕಟ್ಟಿಗೆ ಮೇಲೆ ಅಡಿಗೆ ನಮ್ದು. ಕಟ್ಟಿಗೆ ಮೇಲೆ ಮಾಡಿದ್ರೆ ನೈಸರ್ಗಿಕವಾಗಿ ಮಾಡಿದ್ರೆ ಉಣ್ತೀರಿ? ಇಲ್ಲಾಂದ್ರೆ ಇಲ್ಲ ರೀ. ಅದ ಅದ ಆರೋಗ್ಯ. ಆರೋಗ್ಯ ಕುಟ್ಟಿದ ಕಾರ್ ಬೇಕು ನಮ್ಗ. ಬಿಸಿ ಹಿಟ್ಟು ಬೇಕು, ಕುಟ್ಟಿದ ಅಕ್ಕಿ ಬೇಕು. ಮೊದ್ಲಿನ ಕಾಲದಾಗ ರೀ, ಮೊದ್ಲಿನ ಕಾಲದಾಗ ಇರ್ನೇ ಇದ್ದಿದ್ರಿ. ಆಗ ಇಲ್ಲ ಬೀಸ್ಬೇಕು, ಗಲ್ಲಿ ಕೊಟ್ಟು ಮುಂಜಾನೆ ಎದ್ದು ಹೋಗಿ ಬೀಸಿ ಹಿಟ್ಟು ತಗೊಂಡ್ಬಂದು ರೊಟ್ಟಿ ಮಾಡಿ ಅವಾಗ ಊಟ ಮಾಡ್ಬೇಕು 1 ಗಂಟೆ. ಆಗಂಟು ಗಟ್ಟಿ ಹೊಟ್ಟೆ ಸಿಕ್ಕಿಲ್ಲ. ಈಗ ಮಧ್ಯಾಹ್ನ 9 ಗಂಟೆ ಕೂಡ 1 ಗಂಟೆಗೆ ಅದ್ರ ಹೊಟ್ಟೆ ಸಿಕ್ತೀವಿ. ಈಗಿನ ಕಾಲದ ಅನ್ನ ಉಣ್ತಿರಲ್ವ, ಇದಕ್ಕೆ ಏನು ಅನ್ನ ಇತ್ತನ? ಅನ್ನ ಇತ್ತು ರೀ, ಅನ್ನ ಇತ್ತು ಕಮ್ಮಿ ರೀ. ಬಿಳಿ ಹಾಕಿ ಅನ್ನ, ಬಿಳಿ ಅನ್ನ ಹಬ್ಬದಾಗ ಹುಣಿ ಆಗಟ್ಟ. ಹಬ್ಬದಾಗ ಹುಣಿವಾಗ ಇಲ್ಲ 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 ನವಣಿ ಅನ್ನ ಜೋಳದ ಸಂಗತಿ ಮತ್ತೆ ಅಟ್ಟ ರೀ. ಜೋಳ ಸಂಗತಿ ನವಣಿ ಅನ್ನ ಅದ ಶ್ರೇಷ್ಠ. ಹಬ್ಬ ಹುಣಿ ಬಂದಾಗ ಅಷ್ಟ ಅಕ್ಕಿ ಹಾಕೊಂಡ ಅನ್ನ ಮಾಡ್ಕೊಂಡ ಊಟ ಮಾಡಿ ಹಬ್ಬದಾಗ ಬಹಳ ಜನ ಆಯ್ತು. ಅವ್ರಿಗೆ ಮೊದಲ ಅಟ್ಟ ನವಣಿ ಅನ್ನ ಉಣ್ಬೇಕ್ರಿ, ಆಮೇಲೆ ಇಟ್ಟು ಬಿಳಿ ಅನ್ನ ಹಾಕ್ಬೇಕು ಅದನ್ನ. ಅದನ್ನ ಈಗ ರೊಟ್ಟಿ ಅಲ್ರಿ, ಈಗ ಎರಡು ಎಳೆ ಅದ ಅನ್ನ. ಈಗಿನ ಕಾಲ ಆಗಿನ ಕಾಲದಾಗ ಎಲ್ಲಿ ಬರ್ಬೇಕು ಅಕ್ಕಿ ಇಲ್ರಿ. ಆಗಿನ ಕಾಲದಾಗ ಅಕ್ಕಿ ಇಲ್ರಿ. ಆಗಿನ ಕಾಲ ಜನ ಈಗಿನ ಕಾಲದಾಗ ಏನ್ರಿ ದಪ್ಪ ದಪ್ಪ ಮಳಿ. ಅಣ್ಣನ ಮಕ್ಕಳ ತಮ್ಮನ ಮಕ್ಕಳ ಮಗಳ ಮಕ್ಕಳ ರೀ ಮಕ್ಕಳ ನನ್ನ ಗಂಡ ಮಕ್ಕಳು ಇಲ್ಲ ಇಲ್ಲ ಒಬ್ಬ ಇವರು ಮಗಳ ಮಕ್ಕಳು. ನೀವ್ರ ಮಗಳ ಮಕ್ಕಳು ಏನ ಮಕ್ಕಳು ಮೊಮ್ಮಕ್ಕಳ್ರಿ ಮೊಮ್ಮಕ್ಕಳು ಏನ್ ಮೊಮ್ಮಕ್ಕಳು ಏನ್ ಮೊಮ್ಮಕ್ಕಳು ಗಂಡ ಮಕ್ಕಳು ಇಲ್ರಿ. ನನ್ನ ಇವ್ರಪ್ಪ ಇವ್ರ ಸಣ್ಣವ್ರ ಇದ್ದಾಗ ತೀರ್ಕೊಂಡ್ರ. ಇವ್ರಪ್ಪ ರಗದಿ ಏ ರಮೇಶ ಇಟ್ಟಿದ್ರಿ
Oke, 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 oke,